ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ವಯಸ್ಸು ಚಿಕ್ಕದಾಗಿದ್ರು ಇವರ ಕಲ್ಪನೆ ಪರಿಕಲ್ಪನೆ ದೊಡ್ಡದು ಚಿಕ್ಕ ವಯಸ್ಸಾಗಿದ್ರು ಕೂಡ ಸಮಾಜದಲ್ಲಿ ಸುಧಾರಣೆಯನ್ನು ತರಬೇಕು ಬದಲಾವಣೆಯನ್ನ ತರಬೇಕು ಒಗ್ಗಟ್ಟಿನ ಮಂತ್ರವನ್ನ ಜಪಿಸುವಂತೆ ಅಂದರೆ ಜಾತಿ ಧರ್ಮಗಳ ಭೇದ ಭಾವ ಇಲ್ಲದೆ ಎಲ್ಲರಲ್ಲಿ ಒಂದಾಗಿ ಇರಬೇಕು ಅನ್ನುವಂಥ ಸಂದೇಶವನ್ನು ಗಟ್ಟಿಯಾಗಿ ಫಾಲೋ ಮಾಡ್ತಾ ಇರುವವರು ಕೇವಲ ಸಮಾಜ ಚಿಂತಕ ಮಾತ್ರ ಅಲ್ಲ ಉದಯೋನ್ಮುಖ ಉದ್ಯಮಿ ಕೂಡ ಅವರೇ ಇವತ್ತಿನ ನಮ್ಮ ಬಾಹುಬಲಿ ವಿನಯ್ ಕುಮಾರ್ ಎಸ್ ವೀಕ್ಷಕರೇ ಇವತ್ತಿನ ನಮ್ಮ ಬಾಹುಬಲಿ ಎಂ ವಿನಯ್ ಕುಮಾರ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕರ್ನಾಟಕದ ಸಮಸ್ತ ನಾಡಿನ ಜನರಿಗೆಗಳನ್ನ ನಮಸ್ಕಾರಗಳನ್ನ ಓಕೆ ವಿನಯ್ ಕುಮಾರ್ ಅವರು ಅಂತ ಅಂದಾಗ ನನಗೆ ಏನಂತ ಕರಿಬೇಕು ಉದ್ಯಮಿ ಅಂತ ಹೇಳಬೇಕಾ ಅಥವಾ ಚಿಂತಕರು ಅಂತ ಹೇಳಬೇಕಾ ಆಧ್ಯಾತ್ಮದ ಬಗ್ಗೆ ಹೆಚ್ಚಿನ ಒಲವಿರೋರು ಅಂತ ಹೇಳಬೇಕಾ ಸಮಾಜ ಸೇವಕ ಅಂತ ಹೇಳಬೇಕಾ ಅಂತ ಅನ್ಸುತ್ತೆ ತುಂಬ ಯುವಕರಾಗಿದ್ದಾಗ ಈ ಥರ ಎಲ್ಲ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದು ತುಂಬ ಖುಷಿ ಅನಿಸುತ್ತೆ ಆಶ್ಚರ್ಯ ಅಂತ ಅನ್ಸುತ್ತೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ನಮ್ಮ ಯುವ ಜನತೆ ದಾರಿ ತಪ್ಪತಾ ಇದ್ದಾರೇನೋ ಇಲ್ಲೋ ಬೇರೆ ಕಡೆ ಸಾಕ್ತಾ ಇದ್ದಾರೇನೋ ಅಂತ ಬಟ್ ಅದರಲ್ಲಿ ಯಾರಾದರೂ ಈ ಥರ ನಮಗೆ ಮಾದರಿ ಅನ್ನಿಸ್ತವ್ರು ಸಿಕ್ಕಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಮ ಇಡೀ ಜರ್ನಿ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಅಭಿನಯ ಅವರು ಒಂದು ತಕ್ಷಣ ಸಹಜವಾಗಿ ಅವರ ಬೆಳೆದು ವಾತಾವರಣ ಹೇಗಿರುತ್ತೆ ಅವರ ತಂದೆ ತಾಯಿಗೆ ಸಪೋರ್ಟ್ ಇತ್ತಾ ಅವ್ರು ಹೇಗಿದ್ದಾರೆ ಅನ್ನೋದು ಕುತೂಹಲ ಇದ್ದೇ ಇರತ್ತೆ ನಿಮ್ಮ ಹುಟ್ಟೂರು ನಿಮ್ಮ ತಂದೆ ತಾಯಿ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಾದರೆ ನಾನು ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗ್ಲದವನು ಬಟ್ ನಮ್ಮ ತಂದೆ ವೃತ್ತಿಯಲ್ಲಿ ಜಿಲ್ಲಾ ವ್ಯವಸ್ಥಾಪಕರಾಗಿರು ಕಾನೂನು ಮತ್ತು ಇಲಾಖೆಯಲ್ಲಿ ಸೊ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ ಸೊ ಹಾಗಾಗಿ ನನ್ನ ಜೀವನ ನಮ್ಮ ತಂದೆ ಎಲ್ಲೆಲ್ಲಿ ಹೋದ್ರು ಅಲ್ಲಿ ನಾನು ಅವರ ಅವಲಂಬಿತನಾದ್ರಿಂದ ಸೊ ಅವ್ರು ನಾನು ಎಲ್ಲೆಲ್ಲಿ ಹೋಗ್ತಿದ್ರು ಅಲ್ಲೆಲ್ಲ ಹೋಗ್ತಾ ಇದ್ದೆ ನಾನು ಹುಟ್ಟಿದಾಗ ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಬಳ್ಳಾರಿಯಲ್ಲಿ ಇದ್ರು ಅದಾದ್ಮೇಲೆ ಕೋಲಾರ ಟ್ರಾನ್ಸ್ಫರ್ ಆದರು ಹಾಸನ ಟ್ರಾನ್ಸ್ಫರ್ ಆದರು ಸೊ ಹೀಗೆ ಅವರವ್ರ ವರ್ಗಾವಣೆ ಎಲ್ಲೆಲ್ಲ ಆಗ್ತು ಅಲ್ಲಲ್ಲಿ ನನ್ನ ಜೀವನದ ನನ್ನ ವರ್ಗಾವಣೆನೂ ಸಹ ಆಗ್ತಾ ಇತ್ತು

ಯೂಜಲಿ ನಮ್ಮ ಚಿಕ್ಕ ವಯಸ್ಸಿನ ದಿನಗಳಲ್ಲಿ ನಾವೆಲ್ಲರೂ ಸಾಮಾನ್ಯವಾಗಿ ನೋಡ್ಬೋದು ನಮ್ಮ ತಂದೆ ತಾಯಿಗಳು ಯೂಶಲಿ ಫಿಲಮ್ಗೆ ಜಾಸ್ತಿ ಕರ್ಕೊಂಡು ಇರ್ತಾರೆ ಅಥವಾ ಆ ಥರ ಆದರೆ ನಾನು ಆ ವಿಷಯದಲ್ಲಿ ತುಂಬ ಅದೃಷ್ಟವಂತ ಯಾಕಂದ್ರೆ ನನ್ನ ತಂದೆ ತಾಯಿ ನನ್ನ ಯೂಶಲಿ ಫಿಲಮ್ಗೂ ಭಾಳ ರೇರ್ ಆದ್ರೆ ನನ್ನ ಒಳ್ಳೆಯ ನಾಟಕಗಳ ವೀಕ್ಷಣೆ ಕರ್ಕೊಂಡು ಹೋಗ್ತಾ ಇದ್ರು ಅಥವಾ ಸಮಾಜದ ಯಾವ್ದಾರ ಒಂದು ಒಳ್ಳೆಯ ಸಭೆಗಳ್ ಕರ್ಕೊಂಡು ಹೋಗ್ತಾ ಇದ್ರು ಒಳ್ಳೆಯ ಹಿತವಚನ ಎಲ್ಲೆಲ್ಲಿ ಆಗುತ್ತೆ ಅಲ್ಲೆಲ್ಲೋ ಕರ್ಕೊಂಡು ಅಂದ್ರೆ ನಾನು ಜನರ ನಡುವೆ ನಾನು ಯಾಕೆ ನನ್ನ ಇನ್ವಾನ್ಮೆಂಟ್ ಜಾಸ್ತಿ ಆಯಿತು ಅಂದ್ರೆ ನನ್ನ ತಂದೆ ತಾಯಿ ನನಗೆ ಆವಾಗ್ಲೇನೆ ಈ ಸಮಾಜದ ಒಂದೊಂದು ಕಾರ್ಯಕ್ರಮಗಳಿಗೆ ಕೂರಿಸಿ ಯೂಶ್ವಲಿ ನಾವು ಏನು ಈಗಿನ ಕಾಲದ ಆಗಿನ ಕಾಲದ ಮಕ್ಕಳು ಯಾರು ಮನೆಗೆ ಯಾರನ್ನ ಎಂಟ್ರ್ ಬಂದ್ರೆ ರೂಮಲ್ಲಿ ಬಾಕ್ಲಾಕೋತಾರೆ ಹಾಕೊಂಡು ಈಚೆನೆ ಬರಲ್ಲ ಬಂದ್ರೆ ಅಲೋ ಮೇಡಮ್ ಆಯ್ ಆಂಟಿ ಏನ್ ಬಿಡ್ ಹೋಗ್ತಾರಲ್ವಾ ಸೊ ಆ ನಿಟ್ಟಿನ ನಾನು ಬೆಳೆಯೋದು ಸಮಾಜದ ಪ್ರತಿಯೊಂದು ಆಕ್ಟಿವಿಟೀಸ್ ಗಳಲ್ಲೂ ಭಾಗವಹಿಸಿ ಈಗ ತಂದೆ ತಾಯಿ ಒಂದೇ ಕಡೆ ಇರ್ತಾರೆ ವಾತಾವರಣ ಸೆಟ್ ಆಗಿಬಿಡುತ್ತೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಆ ವಾತಾವರಣ ಸೆಟ್ ಆಗುತ್ತೆ ನಮ್ಮ ಪಕ್ಕದ ಮನೆಯವರು ಇವರೇ ಅಂತ ಗೊತ್ತಿರುತ್ತೆ ಬಸ್ ಸ್ಟಾಂಡ್ ಇಲ್ಲೇ ಅಂತ ಗೊತ್ತಿರುತ್ತೆ ಅಥವಾ ಒನ್ ಟು ಟೆಂತ್ ವರೆಗೂ ಒಬ್ಬನೇ ಫ್ರೆಂಡ್ಸ್ ಇದ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಅಟ್ಲೀಸ್ಟ್ ಅಟ್ ಲೀಸ್ಟ್ ಮಿಡಲ್ ಸ್ಕೂಲ್ವರ್ಗಾದ್ರೂ ಒಬ್ನೇ ಫ್ರೆಂಡ್ ನಿಮ್ಮ ಲೆಕ್ಕಾಚಾರದಲ್ಲಿ ಅದೆಲ್ಲ ಸ್ವಲ್ಪ ಬೇರೆ ಬೇರೆ ತರನೇ ಇದೆ ಒಂದು ಒಂದ್ಸಲ ಒಂದ್ ಕಡೆ ಇರ್ತಿದ್ವಿ ಮತ್ತೊಂದ್ಸತಿ ಇನ್ನೊಂದು ಕಡೆ ಹೋಗ್ತಾ ಇದ್ರೆ ಬಿಕಾಸ್ ಅಪ್ಪ ಟ್ರಾನ್ಸ್ಫರ್ ಆಗ್ತಿದ್ದ ಹಾಗೆಯೇ ನೀವು ಕೂಡ ಹೋಗಬೇಕಾಗಿತ್ತು ಯಾವತ್ತಾದರೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅಯ್ಯೋ ನನಗೆ ಒಬ್ಬರೇ ಫ್ರೆಂಡ್ ತುಂಬಾ ವರ್ಷ ಇರಲ್ಲ ಅಯ್ಯೋ ನಾವು ಒಂದೇ ಕಡೆ ಸ್ಟೇ ಆಗಬೇಕಿತ್ತು ಈ ಥರ ಅನಿಸಿದ್ದು ಅಪ್ಪ ಅಮ್ಮನ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದು ಯಾವತ್ತಾದ್ರು ಇತ್ತ ಇಲ್ಲ ಯೂಶಲಿ ಅದು ನನಗೆ ಪ್ಲಸ್ ಪಾಯಿಂಟ್ ಆಯಿತು ನೀವೇನು ನೆಗೆಟಿವ್ ಆಗಿ ಹೇಳ್ತಿರೋದು ನನಗೆ ಪ್ಲಸ್ ಪಾಯಿಂಟ್ ಯಾಕೆ ಅಂದ್ರೆ ನನಗೆ ಎಲ್ಲರ ಜೊತೆ ಬೆರೆಯೋಕ್ಕೆ ಒಂದು ಅವಕಾಶ ಸಿಕ್ತು ನಾನು ಎಲ್ಲೂ ಸೀಮಿತ ಆಗಿಲ್ಲ ನಮ್ಮ ಕುವೆಂಪು ಅವ್ರೇನು ಹೇಳ್ತಾರೆ ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಂದು ಕಟ್ಟದಿರು ಕೊನೆಯನ್ನೆಂದು ಮುಟ್ಟದಿರು ಗುರಿಯನ್ನೆಂದು di Andrea. ನಾವು ಯಾರ ಜೊತೆನೂ ಬಹಳ ಸ್ಟ್ರಾಂಗ್ ಆಗಿ ಸ್ಟಿಕ್ ಆಗಿ ಎಲ್ಲ ಸ್ಟಾರ್ಟ್ ಮಾಡಿದೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಡೆವಲಪ್ ಆಯ್ತು ನನ್ನ ನಾಡಿ ಮಿಡಿತ ಬಳಕೆ ತಿಳ್ಕೊಳಕ್ಕೆ ಅವಕಾಶ ಇದೊಂದು ಇಟ್ಸ್ ಇಟ್ಸ್ ಗ್ರೇಟ್ ಎಜುಕೇಶನ್ ಅಂತ ಬಂದಾಗ ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂತ ನಮಗೊಂದು ಆಸೆ ಇರತ್ತೆ ನಾವು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಥವಾ ಸಮಾಜ ಸೇವೆ ಮಾಡ್ಕೊಂಡಿರ್ಬೇಕು ತಂದೆ ತಾಯಿದೊಂದು ಆಸೆ ಇರುತ್ತೆ ಸೊ ನಿಮ್ಮ ವಿಚಾರದಲ್ಲೂ ತಂದೆ ತಾಯಿ ಆಸೆಯನ್ನ ನೀವು ಈಡೇರಿಸಿದ ಸೊ ನಿಮಗೆ ಏನು ತಗೋಬೇಕು ಅಂತ ಇತ್ತು ಅದನ್ನ ತೆಗೆದುಕೊಂಡಿದ್ದ ಹೇಗೆ ಅಂತ ಇಲ್ಲ ಯೂಶಲಿ ಏನಾಗುತ್ತೆ ಅಂದ್ರೆ ನಮ್ಮ ಹತ್ತನೇ ಕ್ಲಾಸ್ ಮುಗಿದ ನಂತರ ನಾವು ಫಸ್ಟ್ ಪಿ ಸೆಕೆಂಡ್ ಪಿ ಯು ಸಿ ಜನರಲ್ ಆಗಿ ತಗೋತೀವಿ ಸೊ ಅದು ಅದ ನಂತರ ನಾವು ನೆಕ್ಸ್ಟ್ ನಾವು ಹೈಯರ್ ಡಿಗ್ರಿ ತಗೊಳಕ್ಕೆ ಉದಾಹರಣೆ ಇಂಜಿನಿಯರಿಂಗ್ ಹೋಗ್ಬೇಕಾ ಮೆಡಿಕಲ್ ಹೋಗ್ಬೇಕಾ ಅಂದ್ರೆ ಶೇಕಡ ನೂರಲ್ಲಿ ಬರೀ ಇಪ್ಪತ್ತು ಜನಕ್ಕೆ ಮಾತ್ರ ಕ್ಲಿಯರ್ ಕ್ಲಾರಿಟಿ ಇರುತ್ತೆ ಇಲ್ಲ ನಾನು ಇದಕ್ಕೆ ಹೋದ್ರೆ ಇದೆ ಆಗ್ತದೆ ಇನ್ನು ಎಂಬತ್ತು ಪರ್ಸೆಂಟ್ ಶೇಕಡ ಜನ ಏನಾಗ್ತಾರೆ ಯಾರು ಪಕ್ಕದ ಮನೆಯವ್ರು ತೊಗೊಂಡ್ರು ಎದುರುಗಡೆ ಮನೆಯವ್ರು ತೊಗೊಂಡ್ರು ಅಥವಾ ನಮ್ಮ ನೆಂಟ್ರಿಸ್ಟ್ರು ತಗೊಂಡು ಹೋದ್ರೆ ಸೊ ಅವ್ರದ್ದು ಆ ಟೈಮಿಗೆ ಬೀಳ್ತಾರೆ ಸೊ ಆ ಟೈಮಲ್ಲಿ ನನಗೆ ಇಂಜಿನಿಯರಿಂಗ್ ತುಂಬ ಭೂಮಲ್ಲಿತ್ತು ಇತ್ತು ಸೊ ನನಗೆ ಆ್ಯಕ್ಚುಲಿ ಅದು ಆಸಕ್ತಿ ಇತ್ತು ಇಲ್ವೋ ಗೊತ್ತಿಲ್ಲ ಬಟ್ ಆಗ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅಂತ ಆ ನಿಟ್ಟಿನಲ್ಲಿ ನನಗೂ ನನ್ನ ಇನ್ನೂ ಸ್ಟಿಲ್ ನಾಟ್ ಎ ಡಿಸಿಷನ್ ಮೇಕರ್ ಆಗಿರ್ಲಿಲ್ಲ ಆಮೇಲೆ ಮನಸ್ಸಿಗೆ ಗೊತ್ತಾಗ್ತಾ ಇರಲಿಲ್ಲ ನಾನು ಇದೇ ನಿಟ್ಟಿನಲ್ಲಿ ಹೋಗ್ಬೇಕು ಇದೇ ದಾರಿಯಲ್ಲಿ ಹೋಗ್ಬೇಕಾಗಿತ್ತು ಅಂತ ಯಾಕಂದ್ರೆ ನಾನು ಆ ಎಂಬತ್ತು ಶೇಕಡ ಪರ್ಸೆಂಟ್ ವ್ಯಕ್ತಿಗಳ ಜೊತೆಲಿ ನಾನಿದ್ದೆ ಸೊ ಹಾಗಾಗಿ ಕ್ಯಾಶುವಲಿ ನಾನು ಎಲ್ಲ ಇಂಜಿನಿಯರಿಂಗ್ ತಗೋತೇನೆ ನಾನು ಇಂಜಿನಿಯರಿಂಗ್ ಸಿಟ್ ಸಿಕ್ತು ನನಗೆ ಮಂಗ್ಳೂರಲ್ಲಿ ಮಂಗಳೂರಲ್ಲಿ ಕೆ ವಿ ಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕುರುಂಜಿ ವೆಂಕಟರಮಣ ಗೌಡ ಅಂತ ಸುಳ್ಯದಲ್ಲಿ ನನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾನು ಮಾಡಿ ಓಕೆ ಇಂಜಿನಿಯರಿಂಗ್ ಅಂತ ಅಂದಾಗ ಹೆಂಗಿತ್ತು ಎಜುಕೇಷನು ಯೂಶ್ಲಿ ನಾವು ಈಗಿನ ಯೂತ್ಸ್ ಅಂತ ಬಂದಾಗ ಅಯ್ಯೋ ಕ್ಲಾಸಿಗೆ ಯಾರು ಹೋಗ್ತಾರೆ ಗುರು ಬಂಕ್ ಹಾಕೋಣ ಈ ಥರ ಯೋಚನೆ ಮಾಡ್ತಾ ಇರ್ತಾರೆ ಅಪ್ಪ ಅಮ್ಮ ದೂರ ಇದ್ದಾರೆ ಅಥವಾ ನಾವೇನೋ ಹಾಸ್ಟೆಲಲ್ಲಿ ಬೆಳೀತಾ ಇದ್ದೀವಿ ಅಂತಂದರೆ ಅದೊಂದು ಸ್ವಲ್ಪ ಹೆಚ್ಚಾಗಿರುತ್ತೆ ಸೊ ನಮ್ಮ ದಾರಿಗಳು ಆಯ್ಕೆ ಮಾಡ್ಕೊಳ್ಳುವಂಥದ್ದು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಾವು ಕ್ಯಾಂಪಸಲ್ಲಿರೋ ರೀತಿ ಆಗಿರ್ಬೋದು ಅದು ಕೂಡ ನಮ್ಮ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಸೊ ಎಜುಕೇಷನ್ ಇಂಜಿನಿಯರಿಂಗ್ ಅಂತ ಬಂದಾಗ ನೀವು ಹೇಗಿರ್ತಿದ್ರಿ ಎಲ್ಲ ಕ್ಲಾಸಸ್ಗೆ ಅಟೆಂಡ್ ಮಾಡೋದು ಬಂಕ್ ಮಾಡೋದು ಅಥವಾ ಅಪ್ಪ ಅಮ್ಮಂಗೆ ಸುಳ್ಳು ಅಥವಾ ಈ ನಾನು ನನ್ನ ಇಂಜಿನಿಯರಿಂಗ್ ಮುಂಚೆ ನಾನು ನನ್ನ ಪ್ರೈಮರಿ ಡೇಸ್ ಬಗ್ಗೆ ಹೇಳ್ತೀನಿ ನಾನು ಮಂಡ್ಯದ ಅಭಿನವ್ ಭಾರತಿ ವಿದ್ಯಾ ಕೇಂದ್ರ ಅಂತ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭಿಸಿದೆ ಅದು ಆಸನದ ನಂತರ ಸೊ ಒಬ್ಬ ಸಮಾಜದ ಒಳ್ಳೆಯ ವ್ಯಕ್ತಿ ಆಗಬೇಕು ಅಂದ್ರೆ ನಮ್ಮ ಪ್ರಾಥಮಿಕ ಶಿಕ್ಷಣ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಸೊ ನಮ್ಮ ಶಿಕ್ಷಣದ ಸಂಸ್ಥಾಪಕರು ಬಂದು ಅನಂತಕುಮಾರ ಸ್ವಾಮೀಜಿ ನಾವೆಲ್ಲ ದಾದಾ ಅಂತೀವಿ ಸೊ ಅವರು ಕಾಶಿ ಕಡೆಯಿಂದ ಬಂದು ಮಂಡ್ಯದಲ್ಲಿ ಅವರು ತಮ್ಮ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಸೊ ಅಲ್ಲಿ ನಾನು ಬಹಳ ಸ್ಟ್ರಾಂಗ್ ಇನ್ಫ್ಲೂಯೆನ್ಸ್ ಮಾಡಿ ಸೇರ್ಕೋಬೇಕಾಯ್ತು ಆ ಟೈಮಲ್ಲಿ ಅಷ್ಟು ತುಂಬಾ ಚೆನ್ನಾಗಿದ್ದ ಶಾಲೆ ಈಗಲೂ ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ಅಲ್ಲಿ ನನ್ನ ಐದನೇ ಕ್ಲಾಸ್ ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿ ನಮ್ಗೆ ಪಠ್ಯದ ವಿಷಯ ಜೊತೆಗೆ ಪಠ್ಯೇತರದ ಚಟುವಟಿಕೆ ನಾನ್ ಬಾಳ ಒತ್ತು ಕೊಟ್ರು ಸೊ ಅಲ್ಲೇ ನಾನು ಮನುಷ್ಯನಾಗಕ್ಕೆ ಪ್ರಾರಂಭ ಅಂದ್ರೆ ನೋಡಿ ನನಗೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಅಥವಾ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಅನ್ಕೊಳ್ಳಿ ಸೊ ಆಗ ನಮಗೆ ಧ್ಯಾನ ಮಾಡಿಸ್ತಾ ಇದ್ರು ಫೈವ್ ಟು ಟೆನ್ ಮಿನಿಟ್ಸ್ ಎಷ್ಟು ಗ್ರೇಟ್ ಅಲ್ವಾ ಸೊ ನಾವು ಯೂಶಲಿ ಎಲ್ಲ ಕಡೆ ಪ್ರೇಯರ್ ಮಾಡ್ತೀವಿ ಬ್ಯಾಂಡ್ ಅದು ಅದ್ರ ಜೊತೆಗೆಲ್ಲ ಆಮೇಲೆ ವಿಲ್ ಗೋ ಟು ದ ಅವ್ರ ಕ್ಲಾಸಸ್ ಅಲ್ವಾ ಬಟ್ ನಮಗೆ ಧ್ಯಾನದ ಬಗ್ಗೆ ಹೇಳ್ತಾ ಇದ್ರು ಮತ್ತೆ ಮಲ್ಲಕಂಬ ಮತ್ತೆ ಪಠ್ಯೇತರ ಚಟುವಟಿಕೆ ನಾನು ಐದನೇ ಕ್ಲಾಸ್ ಅಲ್ಲಿ ನಾನು ಟೇಬಲ್ ಟೆನ್ನಿಸ್ ನಾನು ಪ್ರಾರಂಭ ಮಾಡಿದೆ ಆಕ್ಚುಲಿ ಅಲ್ಲಿಂದ ಸೊ ಅಲ್ಲಿ ನನಗೆ ಪ್ಯಾರಲಲ್ ಆಗಿ ನಾನು ಹೋಗಕ್ ಸ್ಟಾರ್ಟ್ ಆದ ಒಂದು ವಿದ್ಯಾ ಜೊತೆಗೆ ಪಠ್ಯೇತರ ಸೊ ಅಲ್ಲಿ ನಾನು ಬಹಳ ಸ್ಟ್ರಾಂಗ್ ಆಗಕ್ಕೆ ಪ್ರಾರಂಭ ಹ್ಮ್ 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 ಇದು ಪ್ರಾಥಮಿಕ ಅಂದ್ರೆ ಈಗ ಪ್ರಾಥಮಿಕ ಶಿಕ್ಷಣ ಅಂತ ನಾವು ಬಂದಾಗ ನಾವು ಯಾವಾಗ್ಲೂ ಮಕ್ಳಿಗೆ ಒಂದು ಹೇಳ್ತಾ ಇರ್ತೀವಿ ಓದು 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 ಅಂತ ಇಲ್ಲ ಅಂದ್ರೆ ಕರ್ಕೊಬಂದು ಟ್ಯೂಷನಿಗೆ ಸೇರ್ಸು ಸ್ಕೂಲಿಗೆ ಹೋಗು ಆಮೇಲೆ ಬಂದು ಟೂಷನ್ಗೆ ಹೋಗು ಅಂತ ಸೊ ನಿಮ್ಮ ಅನುಭವದ ಪ್ರಕಾರ ನೀವ್ ಹೇಳ್ತಾರೆ ನಂಗೆ ಒಂದು ಅದ್ಭುತವಾದಂತ ಬೇಸ್ ಸಿಕ್ತು ಒಂದು ಅದ್ಭುತವಾದಂತ ಸ್ಕೂಲಿಗೆ ನಾನು ಹೋಗಿ ಸೇರ್ಕೊಂಡೆ ಅಂತ ನಿಮ್ಗೆ ಅನ್ಸುತ್ತೆ ಈಗಿನ ಎಜುಕೇಶನ್ ಇದರಲ್ಲೂ ಕೂಡ ನಾವು ಒಂದಷ್ಟು ಆ್ಯಡ್ ಆನ್ ನಾವೇ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಪೋಷಕರು ಮಾಡಬೇಕಾಗುತ್ತೆ ಅದರ ಅವಶ್ಯಕತೆ ಇದೆ ಅಂತ ನಿಮಗೆ ಡೆಫಿನೆಟ್ಲಿ ಅದು ಬಹಳ ಅವಶ್ಯಕತೆ ಇದೆ ಯಾಕಂದ್ರೆ ನಾವು ಸಮಾಜದಲ್ಲಿ ಬರೀ ಹಣ ಗಳಿಸಬೇಕು ಮಾತ್ರ ತೊಡಗಬಾರ್ದು ವಿದ್ಯೆ ಅಂದ್ರೆ ವಿವೇಕ ಇರಬೇಕು ವಿವೇಕ ಕೊಡುವಂತ ವಿದ್ಯಾ ನಮಗೆ ಸಿಗ್ಬೇಕು ಬರೀ ನಾವು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಇಸ್ ಇಕ್ ಟು ಅದು ಬರುತ್ತಲ್ಲ ಆ ಗೋಸ್ಕರ ನಾವು ಓದಬಾರ್ದು ಮತ್ತು ಉರು ಹೊಡಿಬಾರ್ದು ಅದರ ಹೊರತುಪಡಿಸಿ ತುಂಬ ಅವಶ್ಯಕತೆ ನಮಗಿದೆ ನಾವು ಕ್ರೀಡೆಯಲ್ಲಿ ಅಥವಾ ನಾಟಕದಲ್ಲಿ ಅಥವಾ ಇನ್ನಿತರ ಚಟುವಟಿಕೆಯಲ್ಲಿ ಭಾಗವಹಿಸಿದಾಗ ಸೊ ನಾವು ಇಂಟ್ರಾಕ್ಷನ್ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ಹೆಂಗೆ ನೋಡ್ಕೋಬೇಕು ನಾವು ಹಿಂಗೆ ಸ್ಟೇಜಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು ಅಥವಾ ಹೊರ್ಗಡೆ ಹೆಂಗೆ ಬಿಹೇವ್ ಮಾಡಬೇಕು ಸೊ ಇದೆಲ್ಲ ನಮಗೆ ಆ್ಯಡೌನ್ಸ್ ಆಗ್ತಾ ಹೋಗುತ್ತೆ ಒಬ್ಬ ಮನುಷ್ಯ ಸಂಪೂರ್ಣ ಒಳ್ಳೆಯ ವ್ಯಕ್ತಿತ್ವವಾಗೋದು ಅಂದರೆ ಅವನು ಒಳ್ಳೆಯ ಸ್ವಭಾವಗಳು ಒಳ್ಳೆಯ ನಡುವಿಕೆಗಳನ್ನ ಅಳವಡಿಸ್ಕೊಂಡೆ ಸೊ ಅದು ನಮ್ಮ ಶಾಲಾ ಶಿಕ್ಷಣದಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಐ ರಿಯಲಿ ಕಂಗ್ರ್ಯಾಟ್ಸ್ ನಮ್ಮ ಶಾಲೆ ಸಂಸ್ಥಾಪಕರಾದಂತಹ ಅನಂತಕುಮಾರ್ ಸ್ವಾಮೀಜಿ ಅವರು ಹೇಗೆ ಸ್ಕೂಲಲ್ಲೆಲ್ಲ ತುಂಬಾ ಚೆನ್ನಾಗಿ ಓದೋದು ಫಸ್ಟ್ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಥವಾ ಹೆಂಗೆ ಅಂತ ಇಲ್ಲ ಯೂಶಲಿ ನಾನು ನನ್ನ ವಿದ್ಯಾಭ್ಯಾಸ ಮುಗಿಯೋ ತನಕ ನಾನೇನು ಶಿಕ್ಷ ಅಂದ್ರೆ ಟಾಪ್ ಅಲ್ಲಿ ನಾನೇನಿರ್ಲಿಲ್ಲ ಕೆಳಗು ಇರಲಿಲ್ಲ ಬಟ್ ಮಿಡ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಸ್ಟೂಡೆಂಟು ಬಟ್ ನಾನು ಸ್ವಲ್ಪ ಅದರ್ ಆಕ್ಟಿವಿಟೀಸ್ ನಾನು ಹೇಳಿದ್ನಲ್ಲ ಟೇಬಲ್ ಟೆನಿಸ್ ಅಲ್ಲಿ ನಾನು ನ್ಯಾಷನಲ್ ಲೆವೆಲ್ ತನಕ ನಾವು ಪಾರ್ಟಿಸಿಪೇಷನ್ ಮಾಡಿದ್ವಿ ನಮ್ಗೆ ಅಂತ ಸ್ಟ್ರಾಂಗ್ ಟೀಮ್ ಇತ್ತು ಸೊ ಅದ್ರ ಜೊತೆ ನಾಟಕಗಳು ಸಣ್ಣ ಪುಟ್ಟ ಪಾರ್ಟ್ಗಳು ಮಾಡೋದು ಏನು ಭಾಗವಹಿಸೋದು ಮತ್ತೆ ಯಾವುದೇ ಒಂದು ಚಟುವಟಿಕೆಗಳು ಸಹ ನಾನ್ ಇಲ್ಲ ಅಂತ ಇರ್ಲಿಲ್ಲ ಮತ್ತೆ ನಮ್ಮ ತಂದೆ ತಾಯಿಗೆ ಪ್ರೋತ್ಸಾಹ ಬಹಳ ಇತ್ತು ಯಾಕಂದ್ರೆ ನಮ್ಮ ತಾಯಿನೇ ಬಂದು ಟೀಚರ್ಸ್ ಏನ್ ಹೇಳ್ತಿದ್ರು ಅಂದ್ರೆ ಎಲ್ಲಾದ್ರು ನಮಗೂ ಓದ್ಸಿ ಚೆನ್ನಾಗಿ ಓದ್ಸಿ ಒಂದ್ ಮಾರ್ಕ್ಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಮ್ ತಾಯಿ ಒಂದು ಏನಾದ್ರೂ ಡ್ರಾಮಾಗ ಸೇರಿಸಿ ಅಥವಾ ಇನ್ನೊಂದ್ ಏನಾದ್ರು ಆಕ್ಟಿವಿಟೀಸ್ ಮಾಡ್ಸಿ ಅಂತ ಈ ಅದರ್ ಕರಿಕ್ಯುಲರ್ ಆಕ್ಟಿವಿಟೀಸ್ ನನ್ನ ಓದ್ತು ಕೊಡ್ತಾ ಇದ್ರು ನಾವು ಪ್ರತಿಯೊಬ್ರು ಇವತ್ತು ಒಂದು ಎತ್ತರಕ್ಕೆ ಬೆಳ್ದಿದ್ದಾರೆ ಅಥವಾ ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತ ಅಂದಾಗ ಎಲ್ರಿಗೂ ಅವರ ಚೈಲ್ಡ್ಹುಡ್ ಒಂದ್ ಮೆಮೊರಿ ನಾವು ಮತ್ತೆ ಹೋಗಿ ಅದನ್ನ ಜೀವಿಸೋಕ್ ಸಾಧ್ಯನೇ ಆಗೋದಿಲ್ಲ ಅದ್ರಲ್ಲೂ ನಮ್ ಜೊತೆಗೆ ಅಕ್ಕನೋ ತಂಗಿನೋ ಅಣ್ಣನೋ ತಮ್ಮನೋ ಇದ್ರು ಅಂತಂದ್ರೆ ಆ ಮೆಮೊರಿಗಳು ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಸೊ ನಿಮ್ಮ ವಿಚಾರದಲ್ಲೂ ನಾವು ನೋಡೋದಾದ್ರೆ ಒಬ್ಬರೇ ಮಗನ ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದರೂ ಇದ್ರೆ ಅವ್ರ ಜೊತೆಗಿನ ಒಡನಾಟ ಹೇಗಿತ್ತಂತ ಇಲ್ಲ ನನಗೆ ಆ್ಯಕ್ಚುಲಿ ನನಗಿಂತ ನಾಲ್ಕು ವರ್ಷ ದೊಡ್ಡವ್ರ ನಮ್ಮ ಅಕ್ಕ ಓಕೆ ಅಕ್ಕನ ಒಡನಾಟ ಭಾಳ ಜಾಸ್ತಿ ಇತ್ತು ಅಂದ್ರೆ ನಾವೆಲ್ಲೂ ಅಕ್ಕ ಅಣ್ಣ 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 ತಮ್ಮ ಆದರೆ ಸ್ವಲ್ಪ ಅಲ್ಲಿ ಜಗಳ ಇದು ಮುನ್ಸಿಲ್ಲ ಇರ್ತದೆ ಸೊ ನಮ್ಮಲ್ಲಿ ಅಷ್ಟು ಏನು ಇರಲಿಲ್ಲ ಭಾಳ ನಮ್ಮನ್ನ ಕೇರಿಂಗ್ ಆಗಿ ನೋಡ್ತಾ ಇದ್ರು ಅವರು ಅವರ ಒಂದು ಒಂದು ಆಸರೆಯಲ್ಲಿ ಸಹ ನಾನು ಅಂತ ಹೇಳ್ಬೋದು ಇಲ್ಲ ಇಲ್ಲ ನಮ್ಮ ತಂದೆ ಇದುವರೆಗೂ ನನಗೆ ಒಂದ್ ಮುಟ್ಟಿಲ್ಲ ತಾಯಿ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಏನಿಲ್ಲ ಅದೇ ನಾನು ಹೇಳ್ತಾರಲ್ಲ ಒಂದಷ್ಟು ಚಾಣಕ್ಯ ಏನು ಹೇಳ್ತಾರೆ ಒಂದಷ್ಟು ದಿನ ಮಕ್ಕಳನ್ನ ಗದರಿಸ್ಬೇಕು ಅಥವಾ ಎಗ್ರಸ್ಬೇಕು ಆಮೇಲೆ ಎ ಫ್ರೆಂಡ್ಲಿ ಆಗ್ತಾರೆ ಅಂತ ಸೊ ಆಮೇಲೆ ತುಂಬಾ ಫ್ರೆಂಡ್ಲಿ ಆಗಿ ಬಹಳ ಕೇರಿಂಗ್ ಇವತ್ತು ಸಮಾಜ ಸೇವೆ ಮಾಡ್ತೀವಿ ಅಥವಾ ಸಮಾಜ ಸುಧಾರಣೆ ಮಾಡ್ತೀವಿ ಅಂತ ಅಂದಾಗ ತುಂಬಾ ಜನ ಅದನ್ನ ಅಯ್ಯೋ ಇದೊಂದು ತಲೆನೋವಿನ ಕೆಲಸ ಬಿಡು ಆಗಲ್ಲ ಅಂತ ಯೋಚನೆ ಮಾಡ್ತಾರೆ ಯಾಕೆ ಅಂದ್ರೆ ಸವಾಲುಗಳು ಕೂಡ ನಮಗೆ ಹಾಗೆ ಎದುರಾಗ್ತಾ ಹೋಗುತ್ತೆ ನಾನು ಒಂದು ಸಮಾಜ ಸೇವೆ ಮಾಡ್ತೀನಿ ಅಂದ ತಕ್ಷಣ ಅದು ಈಸಿಯಾಗಿ ಮಾಡೋದಕ್ಕಾಗಲ್ಲ ಅದಕ್ಕೆ ಅದೇ ಆದಂತ ಒಂದು ಕಟ್ಟುಪಾಡುಗಳು ಇದೆ ನನಗೆ ನಿಮ್ಮ ಸಮಾಜ ಸೇವೆ ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಯಿತು ಈಗಿನ ಯೂತ್ ಅಂತ ಬಂದಾಗ ಆರಾಮಾಗಿರ್ತಾರೆ ಯಾವ್ದೋ ಮೂವಿ ಫೀಲ್ಡಿಗೆ ಹೋದ್ರೆ ಸಾಕು ಬಿಡು ಅನ್ನುವಂತ ಯೋಚನೆಯನ್ನ ಮಾಡ್ತಾ ಇರ್ತಾರೆ ಅಥವಾ ತಂದೆ ತಾಯಿ ಮನೆಯಲ್ಲಿ ಸೆಟಲ್ಡ್ ಆಗಿದ್ದಾರೆ ಅಂತ ಅಂದರೆ ಫ್ರೆಂಡ್ಸು ಹಾಗೆ ಹೀಗೆ ಅಂತ ಆರಾಮಾಗಿರೋಣ ಅಂತ ಯೋಚನೆ ಮಾಡ್ತಾರೆ ಬಟ್ ಸಮಾಜ ಸೇವೆ ಮಾಡಬೇಕು ಅನ್ನೋದಿದೆಯಲ್ಲ ಅದು ಎಲ್ರಿಗೂ ಬರಲ್ಲ ಸೊ ನೀವು ಕೂಡ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅನ್ನುವಂಥ ವಿಚಾರ ಅದ್ಭುತವಾದಂಥ ವಿಚಾರವನ್ನು ಆಯ್ಕೆ ಮಾಡ್ಕೊಂಡಿದ್ದು ನಿಮಗೆ ಯಾಕೆ ಅನಿಸ್ತು ಅದೇ ಹೆಸರು ಅಥವಾ ಆ ಕೆಲಸವನ್ನು ನಾನು ಮಾಡಬೇಕು ಅಂತ ಅನಿಸಿದಾದರೂ ಯಾಕೆ ಮತ್ತು ಯಾವಾಗ ಅಂತ ನಾನು ಹೇಳ್ತಾ ಇದ್ದೇನೆ ಬಳ್ಳಾರಿ ಕೋಲಾರ ಹಾಸನ ಈ ಥರ ಎಲ್ಲ ಜಿಲ್ಲೆಯ ಮಂಡ್ಯ ಎಲ್ಲ ಜಿಲ್ಲೆಯ ಜನರ ಜನ ನಡುವೆ ನಾನು ಬೆರೀತಿದೆ ನನಗೆ ಆ್ಯಡ್ ಆನ್ ಆಗಿದ್ದು ನಾನು ಸುಳ್ಳ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡಾಗ ಸೊ ಯಾಕಂದ್ರೆ ಅಲ್ಲಿ ಬರೀ ಒಂದು ಜಿಲ್ಲೆಯ ವಿದ್ಯಾರ್ಥಿಗಳಿರಲಿಲ್ಲ ಕರ್ನಾಟಕಾದ್ಯಂತ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳಾಗ ಬರ್ತೀವಿ ಬಳ್ಳಾರಿ ಫ್ರೆಂಡ್ಸ್ ಕೋಲಾರ ಅಥವಾ ಹೊಸಪೇಟೆ ಈ ಕಡೆಯಿಂದ ಎಲ್ಲ ಕಡೆಯಿಂದ ಮತ್ತೆ ಕೇರಳ ದುಬೈ ಬಿಹಾರ್ ಇಲ್ಲಿಂದ ಎಲ್ಲ ಬರ್ತಾ ಸೊ ನನಗೆ ಅಲ್ಲಿ ಬಹಳ ಸ್ಟ್ರಾಂಗ್ ಆಗಿ ನಾನು ಎಲ್ಲರ ಜೊತೆ ಇಂಟ್ರಾಕ್ಷನ್ ಸ್ಟಾರ್ಟ್ ಮಾಡಿದೆ ಇಂಟ್ರಾಕ್ಷನ್ ಸ್ಟಾರ್ಟ್ ಮಾಡ್ತಾ 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 ಆ ಟೈಮ್ಗೆ ನಾನು ಇನ್ನೂ ನಾನ್ ಫಿಕ್ಷನ್ಸ್ ಬುಕ್ಸ್ ತುಂಬ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಓದ್ತಾ 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 ನನಗನ್ನಿಸ್ತು ಇಲ್ಲ ಸಮಾಜದಲ್ಲಿ ಬಹಳ ದೊಡ್ಡ ಒಂದು ಪ್ರಶ್ನೆ ಇದೆ ಅದೇನಾದ್ರು ಅಂದ್ರೂ ಸಾಮರಸ್ಯದ ಕೊರತೆ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಬಡವ ಶ್ರೀಮಂತರ ನಡುವೆ ಮೇಲು ಕೀಳುಗಳ ನಡುವೆ ಮತ್ತೆ ನಾನು ನೀನು ಅಧಿಕಾರಿ ಅಧಿಕಾರಿಯೇತರ ಸಂಬಂಧ ಸೊ ಥರ ದೊಡ್ಡ ಕಂದಕ ನನಗೆ ಕಾಣಿಸ್ತು ಕಾಣಿಸ್ತಾ ನಾನು ಆಮೇಲೆ ತುಂಬ ಎನ್ ಜಿ ಓಸ್ಗಳು ತುಂಬ ಸಂಸ್ಥೆಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ ಅದರಲ್ಲಿ ನನಗೆ ಉದಾಹರಣೆ ಒಂದು ಅನಾಥಾಶ್ರಮ ಮಾಡ್ತಾರೆ ಅಥವಾ ವೃದ್ಧಾಶ್ರಮ ಮಾಡ್ತಾರೆ ಅಥವಾ ಆರೋಗ್ಯದ ಬಗ್ಗೆ ನೋಡ್ಕೋತಾರೆ ವಿದ್ಯಾಭ್ಯಾಸ ಕೊಡ್ತಾರೆ ಇದೆಲ್ಲ ತುಂಬ ಸಂಸ್ಥೆ ಇದೆ ಆದರೆ ನನಗೆ ಈ ಸಂಸ್ಥೆಗಳಲ್ಲಿ ಒಂದು ನನಗೆ ಕಾಣ್ತು ಒಂದು ಸಂಸ್ಥೆ ಇಲ್ಲ ಅಂತ ಅದು ಏನು ಅಂದರೆ ಸಾಮರಸ್ಯವನ್ನ ಹುಟ್ಟು ಹಾಕುವಂಥ ಒಂದು ಸಂಸ್ಥೆ ನೋಡಿ ಎಷ್ಟು ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಕಲ್ಲಾಗು ಕಷ್ಟಗಳ ಮಳೆ ವಿಧಿಸಿರಿ ಕಲ್ಲು ಸಕ್ಕರೆ ಆಗು ದುರ್ಬಲರಿಗೆ ಎಲ್ಲರೊಳಗೊಂದು ಹಾಗೂ ಮಂಕುತಿಮ್ಮ ನಾನು ರಾಜವನಂದ ಸ್ವಾಮಿ ಅವ್ರದ್ದು ನಾನು ಇಂಜಿನಿಯರಿಂಗ್ ಕಾಲೇಜ್ ಡೇಸಲ್ಲಿ ಯಾವುದು ಫಿಲಮ್ ಮಾಡಿ ಕೇಳ್ಕೊಂಡು ಅಂದರೆ ಯೂಶಲಿ ನಾನು ನಾರ್ಮಲ್ ವ್ಯಕ್ತಿನೇ ಅಲ್ಲ ಬಟ್ ಅದ್ರ ಜೊತೆಗೂ ಈ ಥರ ಭಾವಗೀತೆ ಇದನ್ನ ಒಳ್ಳೆಯ ಅರ್ಥ ಇಂಥ ಹಾಡುಗಳು ಕೇಳ್ತಿದೆ ಆಗ ಈ ಹಾಡನ್ನ ತುಂಬ ಕೇಳ್ತಾ ಇದ್ದೆ ನಾನು ರಾಜವನಂದ ಸ್ವಾಮಿಯವ್ರದ ಇಲ್ಲಿ ಕೇಳಬೇಕು ಅದ್ಭುತ ಅಲ್ವಾ ಸೊ ನನಗೆ ಎಲ್ಲರೊಳಗೆ ಒಂದು ಆಗು ಮುಂಕೋತೀವ ಅಂತ ನನ್ನ ತಲೆ ಕೊಟ್ಟೋಗ್ಬಿಡ್ತು ಸೊ ಏನು ಎಂಥ ಇಡೀ ಇದುವರೆಗೂ ನನ್ನ ಓದಿರೋದ್ರಲ್ಲಿ ಅಥವಾ ನೋಡಿರೋದ್ರಲ್ಲಿ ಆ ಪದ ನನಗೆ ಬಹಳ ಭಾರವಾದಂತ ಪದ ಪದ ಬಹಳ ಅರ್ಥ ಉಳ್ಳ ಪದ ಅಂತ ಅನ್ಸ್ಬಿಡ್ತು ಎಲ್ಲರೊಳಗೊಂದು ಆಗು ಮುಂಕು ತುಂಬ ಅಲ್ವಾ ಅದಕ್ಕೆ ಎಷ್ಟು ಅರ್ಥ ಆಯ್ತು ಸೊ ಆಗ ಅನ್ಕೊಂಡು ಇಲ್ಲ ನಾನೊಂದು ಅಂಗಸಂಸ್ಥೆ ಮಾಡಬೇಕು ಅದಕ್ಕೆ ಹೆಸರು ಎಲ್ಲರೊಳಗೊಂದಾಗು ಅಂತ ಹೇಳ್ಬೇಕು ಅಂತ ನಾನು ಪ್ರಾರಂಭಿಸಿದ ಒಂದು ಸಂಸ್ಥೆ ವಿನಯ್ ಅವರ ಜರ್ನಿಯನ್ನು ನೋಡ್ತಾ ಬಂದಾಗ ನನಗೆ ಅನ್ಸಿತ್ತು ಪ್ರೌಢವಾಗಿ ನೀವು ಯೋಚನೆಗಳನ್ನ ಮಾಡ್ತಾ ಇದ್ರಿ ಅಥವಾ ಏನೇ ಮಾಡಿದ್ರು ಯುನಿಕ್ ಆಗಿರ್ಬೇಕು ಅನ್ನೋದು ನಿಮ್ಮ ಇಂಟೆನ್ಷನ್ ಇತ್ತು ಅನ್ನೋದಂತೂ ಗೊತ್ತಾಗುತ್ತೆ ಯಾಕಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಸಂದರ್ಭದಲ್ಲಿ ನಿಮ್ಮ ಪ್ರಾಜೆಕ್ಟ್ ಗಳಾಗಿರ್ಬೋದು ಅಥವಾ ಕಿರುಚಿತ್ರ ಅನ್ನುವಂಥ ವಿಚಾರ ಆಗಿರ್ಬೋದು ಸೊ ಅದೆಲ್ಲ ಹೇಗ್ ಶುರು ಆಯ್ತು ಯಾವ ತರ ನಿಮಗೆ ಎಲ್ರು ಹೇಳ್ತಾ ಇದ್ರು ಇಲ್ಲ ನಾವು ನಿಮ್ ತರ ಆಗ್ಬೇಕು ಅಂತ ಅನ್ಕೊಂಡಿದ್ದು ಅಥವಾ ನಿಮ್ಮ ಎಫರ್ಟ್ ಹೇಗಿತ್ತು ಅದೇ ಕೆಲ ಈ ಕಿರುಚಿತ್ರ ಅದ್ಯಾಕೆ ನಿಮಗೆ ಹೇಗೆ ಅನಿಸ್ತು ಹೇಗೆ ಶುರುವಾಯ್ತದೋ ನಾನು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ತುಂಬ ಅದರ್ ಆಕ್ಟಿವಿಟೀಸ್ಗೆ ತುಂಬಾ ಒತ್ತು ಕೊಡ್ತಾ ಇದ್ದೆ ಆ ಟೈಮಲ್ಲಿ ನಾವೆಲ್ಲ ಸೇರಿ ರಾಜ್ಯ ಮಟ್ಟದ ಅಂತರ್ ಇಂಜಿನಿಯರಿಂಗ್ ಕಾಲೇಜಿನ ಕಿರುಚಿತ್ರ ಪ್ರದರ್ಶನ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದೆ ಸೊ ಪ್ಲ್ಯಾನ್ ಮಾಡ್ಕೊಂಡು ನಾನು ಆ್ಯಕ್ಚುಲಿ ಆಯೋಜಕನ್ನೆಲ್ಲ ಮಾಡ್ತಾ ಇದ್ವಿ ಸೊ ಬಟ್ ಅದರಲ್ಲಿ ನಮ್ಮ ಕಾಲೇಜಿನ ನಾವೇನಾದರೂ ಒಂದು ಮಾಡಬೇಕು ಅಂತ ಒಂದು ಬಂತು ಸೊ ಒಂದಷ್ಟು ಜನ ಮಾಡಿದ್ರು ಸೊ ನಾನು ನಾನು ಒಂದು ಪ್ರಯತ್ನ ಪಡೋಣ ಅಂತ ಯಾಕಂದ್ರೆ ಅದರಲ್ಲೂ ಸಮಾಜಮುಖಿಯಾಗಿ ನಾನು ನೇತ್ರದಾನದ ಅರಿವಿನ ಬಗ್ಗೆ ಒಂದು ಬಹಳ ಮನಸ್ಸು ಮುಟ್ಟುವಂಥ ಒಂದು ಅಂಶ ಇಟ್ಕೊಂಡು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಚಿತ್ರ ಕಥೆಯನ್ನು ಬರೆದು ಚಿಕ್ಕದು ಒಂದು ಟೆನ್ ಮಿನಿಟ್ಸ್ ಸೊ ಬರ್ದೆ ಅದ ಆಕ್ಟ್ ಮಾಡ್ಬೇಕು ಯಾರ ಬ್ಲೈಂಡ್ ಮೈನ್ ಕ್ಯಾರೆಕ್ಟರ್ ಸೊ ನನ್ನ ನಮ್ಮ ಫ್ರೆಂಡ್ಸ್ ಎಲ್ಲ ಕರೆಸ್ತೆ ಒಂದಷ್ಟು ಜನ ನೀನ್ ಮಾಡೋದಿಲ್ಲ ಸೊ ಎಲ್ಲ ಮಾಡ್ತಾ ಇದ್ರು ಸೊ ಎಲ್ಲ ಮಾಡ್ಬೇಕಾದ್ರೆ ನನಗೆ ನಾನು ಅನ್ಕೊಂಡಿದ್ದು ವ್ಯಕ್ತಿ ಅಲ್ಲಿ ಕಾಣ್ತಾ ಇರ್ಲಿಲ್ಲ ಸೊ ನಾ ಅವ್ರು ಹೇಳ್ತಾ ಇದ್ದೆ ಇಲ್ಲ ನೀನು ಹಿಂಗ್ ಕಣ್ಣು ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಸೊ ಅದನ್ನ ನೋಡ್ತಿದ್ರಲ್ಲ ಒಂದು ಅಷ್ಟು ಜನ ಹುಡುಗರು ಅವರು ಅಂದ್ರು ನೀನೇ ಮಾಡ್ಬಿಟ್ರೆ ಆ ಪಾಠ ಅಂತ ಸೊ ಹಾಗಾಗಿ ನಾನೇ ಅದಕ್ಕೆ ನಟಿಸಿ ಚಿತ್ರ ನಿರ್ದೇಶನ ಮಾಡಿ ಮಾಡಿದೆ ಸೊ ಪ್ಲೇ ಆಯಿತು ಪ್ಲೇ ಆದ್ಮೇಲೆ ಆ ಅಂತರ ರಾಜ್ಯದಲ್ಲಿ ನನಗೆ ಬೆಸ್ಟ್ ಡೈರೆಕ್ಟರ್ ಅಂಡ್ ಬೆಸ್ಟ್ ನಟನೆಗೆ ಒಂದು ಅವಾರ್ಡ್ ಸಿಕ್ತು ಸೊ ಇದೊಂದು ಚಿಕ್ಕ ಒಂದು ಪ್ರಯತ್ನ ಈ ಥರ ತುಂಬ ಹಲವಾರು ಪ್ರಯತ್ನಗಳನ್ನ ನಾವು ಮಾಡಿದ್ವಿ ಹಿಂದಿ ಎಸ್ ಮತ್ತೆ ನೀವು ಒಂದು ಪ್ರಾಜೆಕ್ಟ್ ಕೇಳಿದ್ರಿ ಸೊ ನಾನು ಬರೀ ಅದರ್ ಆಕ್ಟಿವಿಟೀಸ್ ಇರಲಿಲ್ಲ ಸೊ ನನಗೆ ತುಂಬಾ ಎಕ್ಸ್ಪ್ಲನೇಷನ್ ಮಾಡೋದು ಬಹಳ ಖುಷಿ ಪ್ರಾಜೆಕ್ಟ್ನ ಸೊ ನಾವು ಆಗ ನಾವೆಲ್ಲ ನಮ್ಮ ಮನೆಗಳಲ್ಲಿ ಸೋಲಾರ್ ಪ್ಯಾನಲ್ ಯೂಸ್ ಮಾಡ್ತೀವಲ್ಲ ಸೋಲಾರ್ ಪ್ಯಾನೆಲ್ ಏನ್ ಮಾಡುತ್ತೆ ಒಂದೇ ಕಡೆ ಇರುತ್ತೆ ಉದಾಹರಣೆ ಸೂರ್ಯ ಇಲ್ಲಿ ಉಟ್ಟತಾ ಅದು ಚೇಂಜ್ ಆಗ್ತದೆ ಯಾವಾಗ ಇಂಟೆನ್ಸಿಟಿ ಕಮ್ಮಿ ಆಗುತ್ತೋ ಸೊ ಅಲ್ಲಿ ಶಾಖ ಕಮ್ಮಿ ಆಗುತ್ತೆ ಆಗ ನಿಮಗೆ ಬಿಸ್ನೀರು ಪ್ರಮಾಣ ಕಮ್ಮಿ ಆಗ್ಬಿಡುತ್ತೆ ನೀವು ಸೂರ್ಯಕಾಂತಿ ಕಾಂತಿ ಹೋಗುತ್ತೆ ನಮ್ಗೆ ಅದು ನಮಗೆ ಬಹಳ ದೀರ್ಘವಾಗಿ ಅಬ್ಸರ್ವ್ ಮಾಡ್ತೇವೆ ಅದಂಗೆ ಹಿಂಗೆ ಮೂವ್ ಆಗುತ್ತೆ ಅಲ್ವಾ ಸೊ ಹಂಗಾಗಿ ನಾವು ಸೋಲಾರ್ ಪ್ಯಾನೆಲ್ನ ಸನ್ ಇಂಟೆನ್ಸಿಟಿ ಎಲ್ಲಿ ಜಾಸ್ತಿ ತಗೊಳ್ತೋ ಅಲ್ಲಿ ಅದು ಚೇಂಜ್ ಆಗ್ತಾ ಹೋಗಂಗೆ ಉದಾಹರಣೆ ಬೆಳಗ್ಗೆ ಹಿಂಗೆ ಸ್ಟಾರ್ಟ್ ಆದ್ರೆ ಅದು ಸನ್ ಇಂಟೆನ್ಸಿಟಿ ಮೂಲಕ ಆಗ ನಮ್ಗೆ ಮ್ಯಾಕ್ಸಿಮಮ್ ವಿ ಕೆನ್ ಯುಟಲೈಸ್ ದ ಇಂಟೆನ್ಸಿಟಿ ಆಫ್ ದ ಸನ್ ಆ್ಯಂಡ್ ವಿ ಕೆನ್ ಮೇಕ್ ಕನ್ವರ್ಟ್ ಇಟ್ ಟು ಎನಿ ಫಾರ್ಮ್ ಆಫ್ ಎನರ್ಜಿ ಅಂತ ಅನಿಸಿ ಸೊ ಆ ಪ್ರಾಜೆಕ್ಟ್ ಮಾಡಿದ್ವಿ ಆ ಪ್ರಾಜೆಕ್ಟ್ ಮಾಡಿದ್ವಿ ಭಾಳ ಚಿಕ್ಕದಾಗಿ ಮಾಡಿದ್ವಿ ಬಟ್ ಆಮೇಲೆ ಅದರಲ್ಲೂ ಅಷ್ಟೇ ನಮಗೆ ಆ್ಯಕ್ಚುಲಿ ಪ್ರಾಜೆಕ್ಟ್ಸ್ ಎಕ್ಸಿಬಿಷನ್ ಸಿಗುತ್ತೆ ಲಾಸ್ಟ್ ಇಯರಲ್ಲಿ ನಾವು ನಾವೇನು ಪ್ರಾಜೆಕ್ಟ್ ಮಾಡಿರ್ತೀವೋ ಅದನ್ನು ಎಕ್ಸಿಬಿಟ್ ಮಾಡಬೇಕು ಆ ಎಕ್ಸಿಬಿಟ್ ಮಾಡಿದಾಗ ಅದರಲ್ಲೂ ನಮಗೆ ರಾಜ್ಯ ಮಟ್ಟದಲ್ಲಿ ಎರಡನೇ ಬಹುಮಾನ ಸಿಕ್ತು ಸಿಕ್ಕಿ ಅದನ್ನ ತುಂಬ ಪೇಪರ್ಲಿ ಅಥವಾ ಇದರಲ್ಲೆಲ್ಲ ನಮಗೆ ಭಾಳ ಪ್ರಶಂಸೆ ಸಿಕ್ತು ಐ ಆಮ್ ಐ ಫೆಲ್ಟ್ ವೆರಿ ಪ್ರೌಡ್ ಅಬೌಟ್ ದಟ್ ಓಕೆ ಎಸ್ ನಿಮ್ಮ ಎಲ್ಲ ಪರಿಕಲ್ಪನೆಗಳನ್ನು ನಾನು ಕೇಳಿಸ್ಕೊಳ್ತಾ ಇದ್ದಾಗ ತುಂಬ ವಿಭಿನ್ನ ಮತ್ತು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಇರಲೇಬೇಕು ಅನ್ನೋದ್ರ ಬಗ್ಗೆ ಮತ್ತು ಒಂದು ಉತ್ತಮ ಸಮಾಜ ಅನ್ನುವಂಥ ಪರಿಕಲ್ಪನೆಯನ್ನು ನಾವು ಏನು ಇಟ್ಕೊಂಡಿದ್ದೀವಿ ಅದನ್ನು ನಿಮ್ಮ ನೀವು ಅನುಸರಿಸ್ತಾ ಇರುವಂತಹ ಎಲ್ಲದರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಡೋರ್ ಪ್ಲಾಂಟ್ ಅನ್ನೋದು ಕೂಡ ನೀವು ಶುರು ಮಾಡ್ತೀರಾ ಸೊ ಅದನ್ನು ನಾವು ಕೆಲವರು ಅದನ್ನು ಬಿಸ್ನೆಸ್ ಮೈಂಡಲ್ಲಿ ನೋಡ್ತಾರೆ ಇನ್ನು ಕೆಲವರು ಹೌದಲ್ವಾ ಸಸ್ಯನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳ್ತೀವಿ ಸೊ ಮನೇಲಿ ನಾವು ಬೆಳೆಸ್ಕೊಳ್ತಾ ಹೋಗೋಣ ಚಿಕ್ಕದಾಗಿ ಹೊರಗಡೆ ಎಲ್ಲ ಬೆಳೆಸ್ಕೊಳ್ತಾ ಹೋಗೋಣ ಅನ್ನುವಂಥದ್ದು ಕೂಡ ಇದ್ದೇ ಇರುತ್ತೆ ಸೊ ನೀವು ಯಾವ ಉದ್ದೇಶದಿಂದ ಶುರು ಮಾಡಿದ್ರಿ ಈ ಐಡಿಯಾ ಹೇಗೆ ಹುಟ್ಕೊಳ್ತು ಹೇಗೆ ನಡೀತಾ ಇದೆ ನಿಮ್ಮ ಬಿಸ್ನೆಸ್ ಇಲ್ಲ ಯೂಶಲಿ ನಾನು ಇಂಜಿನಿಯರಿಂಗ್ ಆದಮೇಲೆ ಒಂದಷ್ಟು ಕಡೆ ಕೆಲಸ ಮಾಡಿದೆ ಬಟ್ ಆ ಕೆಲಸದಲ್ಲಿ ನನಗೆ ಸಮಾಧಾನ ಸಿಗಲಿಲ್ಲ ಸೊ ಇಲ್ಲ ನೀನು ಏನೋ ಮಾಡಬೇಕು ಸಮಾಜ ಮುಖ್ಯವಾಗಿ ಹೋಗಬೇಕು ಯಾಕಂದರೆ ಯೂಶಲಿ ನಾನು ಕೆಲಸಕ್ಕೆ ಹೋಗಿ ಸೇರ್ಕೋತೀನಿ ಅನ್ಕೊಳ್ಳಿ ಯಾವುದಾದ್ರು ಎಮ್ ಎನ್ ಸಿಲಿ ಅಲ್ಲಿ ನೈನ್ ಟು ಸಿಕ್ಸ್ ಅಥವಾ ನೈನ್ ಟು ಏಯ್ಟ್ ಇದು ನನಗೆ ಅಲ್ಲಿ ಕೆಲಸಕ್ಕೆ ನಾನು ಆ ವೃತ್ತಿಗೆ ನಾನು ಗೌರವ ಕೊಡಲೇಬೇಕು ಮತ್ತು ಹೋಗ್ಲೇಬೇಕು ಆ ನಡುವೆ ನಾನು ಸಮಾಜದ ಮುಖ್ಯವಾಗಿ ಎಲ್ಲಿ ಕೆಲಸ ಮಾಡಲಿ ಅಥವಾ ಯಾರೋ ಏನೋ ಪ್ರಾಬ್ಲಮ್ ಕೇಳ್ಕೊಂಡ್ರೆ ಎಲ್ಲಿ ಹೋಗಕ್ಕಾಗತ್ತೆ ಆಗಲ್ಲ ನನಗೆ ಆಕೆ ಇದ್ದಿದ್ದೆ ನಾನು ಯಾವ್ದಾರ ಒಂದು ಬಿಸ್ನೆಸ್ ಮಾಡಬೇಕು ಆಗ ಒಂದಷ್ಟು ಒಳ್ಳೆ ಸ್ನೇಹಿತರ ಪರಿಚಯ ಆಯ್ತು ಆ ಮೂಲಕ ನಾವು ಬೆಂಗಳೂರಲ್ಲಿ ಡೋರ್ ಪ್ಲಾಂಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಿದೆ ಅಂದ್ರೆ ಭಾರತದಲ್ಲಿ ಮೊದಲನೇ ಬಾರಿಗೆ ಗಿಡಗಳನ್ನ ಮನೆ ಮನೆಗೆ ತಲುಪಿಸುವಂತ ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಡ್ತು ಸೊ ನಮ್ಮ ಅದೃಷ್ಟಕ್ಕೆ ಆ ಸಂಸ್ಥೆ ಅಡಿಯಲ್ಲಿ ಕರ್ನಾಟಕದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯ ಮಗಳ ಮದುವೆಗೆ ನಾವು ಗಂಧದ ಸಸಿ ಮತ್ತೆ ತುಳಸಿ ಸಸಿಯನ್ನ ವಿತರಣುವಂತ ಒಂದು ದೊಡ್ಡ ಪ್ರಾಜೆಕ್ಟ್ ನಮ್ ಸಿಕ್ತು ಸೊ ಅಲ್ಲಿ ನಾವು ನಮ್ಮ ವೃತ್ತಿಯಲ್ಲೂ ಪರಿಸರಕ್ಕೆ ಒಂದು ಮಾಡ್ತೀವಿ ಅಂತ ಒಂದು ನಮಗೆ ಬಹಳ ಖುಷಿ ಕೊಡ್ತು ನಿಮ್ಮ ಎಲ್ಲಾ ಬಿಸ್ನೆಸ್ ಆ ತರ ನಾವು ನೋಡ್ತಾ ಹೋದಾಗ ಈ ಎಲೆಕ್ಟ್ರಿಕಲ್ ಗಾಡಿ ತುಂಬಾ ಜನಕ್ಕೆ ಅದ್ರ ಬಗ್ಗೆ ಅರಿವಿದೆ ಬಟ್ ತಗೊಳಕ ಹಿಂದೆ ಮುಂದೆ ನೋಡ್ತಾರೆ ಅಯ್ಯೋ ಏನಾಗ್ಬಿಡುತ್ತೋ ಏನೋ ಬೇಡ ಬಿಡು ನಮಗೊಂದು ಅಭ್ಯಾಸ ಇದೆ ಹಿಂದೆ ಇಂದ ನಮ್ಮ ಅಪ್ಪ ತಂದೆ ತಾಯಿಗಳು ಅಥವಾ ಅಜ್ಜ ಅಜ್ಜಿ ಏನ್ ಮಾಡ್ಕೊ ಬಂದಿರ್ತಾರೋ ನಾವ್ ಅದನ್ನೇ ಮಾಡ್ಕೊಂಡು ಹೋಗೋಣ ಅಂತ ಸೊ ನಾವೇ ಹೇಳ್ತೀವಿ ನಮ್ಮಲ್ಲಿ ಬದಲಾವಣೆ ಆಗಬೇಕು ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತ ಬಟ್ ಅಷ್ಟು ಆಗಿ ನಾವು ಅದನ್ನ ಒಪ್ಕೊಳ್ಳೋದಿಲ್ಲ ಎಲೆಕ್ಟ್ರಿಕಲ್ ಗಾಡಿ ನಿಮ್ಮದೇ ಓನ್ ಶೋರೂಮ್ ಕೂಡ ಇದೆ ಸೊ ತುಂಬ ಉಳಿತಾಯವನ್ನು ಮಾಡೋದು ಹೇಗೆ ಅನ್ನೋದು ಮಂಡ್ಯ ಜನತೆಗಂತೂ ನೀವು ತಿಳಿಸ್ತಾ ಇದ್ದೀರಾ ಸೊ ಪೆಟ್ರೋಲಿಗೆ ದುಡ್ಡು ಹಾಕಿ ದುಡ್ಡು ಹಾಕಿ ದುಡ್ಡು ಹಾಕಿ ಟೆನ್ಷನ್ ಆಗಿರುತ್ತೆ ಸಾಕಾಗಿ ಹೋಗಿರುತ್ತೆ ಬಟ್ ಎಲೆಕ್ಟ್ರಿಕಲ್ ಗಾಡಿನ ತಗೊಳದೇ ಬೇಡ್ವಾ ಹೇಗೆ ತಗೊಳೋದು ನಮ್ಗೆ ಅದು ವರ್ಕೌಟ್ ಆಗುತ್ತಾ ಇಲ್ವಾ ಕೆಲವರೆಲ್ಲ ತುಂಬ ಯೋಚನೆ ಮಾಡ್ತಾರೆ ಅಯ್ಯೋ ಬೇಡ ಹೋಗ್ತಾ ಹೋಗ್ತಾನೆ ಏನಾದ್ರು ಆಗಿಬಿಟ್ರೆ ಕಷ್ಟ ಮೇಂಟೆನೆನ್ಸ್ ಕಷ್ಟ ಆಗಿಬಿಡುತ್ತೆ ನಮ್ಗೆ ಗೊತ್ತಾಗಲ್ಲ ಅಂತ ಸೊ ನೀವು ಅದನ್ನು ಕೂಡ ಶುರು ಮಾಡಿದ್ರೆ ಸೊ ಈ ಎಲೆಕ್ಟ್ರಿಕಲ್ ನಿಮ್ಮ ಇಂಜಿನಿಯರಿಂಗೇ ಆಗಿದ್ದರಿಂದ ಅದ್ರ ಬಗ್ಗೆ ಒಲವಿತ್ತ ಅಥವಾ ಇಲ್ಲ ಇದನ್ನು ಮಾಡೋದ್ರಿಂದ ಜನಕ್ಕೂ ದುಡ್ಡು ಉಳಿತಾಯ ಆಗತ್ತೆ ಈ ವಾಯು ಮಾಲಿನ್ಯ ಅಂತ ನಾವೇನು ಕರಿತೀವಿ ಅದೆಲ್ಲ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶನ ಹೇಗೆ ಅಂತ ಇಲ್ಲ ಈಗ ನೋಡಿ ನಾವು ನಮ್ಮ ಜೀವನವನ್ನು ಸಾಕಲಿಕ್ಕೆ ಹಣದ ಅವಶ್ಯಕತೆ ಬಹಳ ಇದೆ ಮುಖ್ಯ ಅಲ್ವಾ ನಾನು ಯಾವುದೋ ಒಂದ್ ಮಾರ್ಗದಲ್ಲಿ ಹಣ ಮಾಡಲೇಬೇಕಾಗಿತ್ತು ಸೊ ನಾನು ಅವಾಗ ಬಹಳ ಸ್ಟ್ರಾಂಗ್ ಆಗಿ ಯೋಚನೆ ಮಾಡಿದೆ ಸಮಾಜ ಮುಖ್ಯವಾಗಿ ನಾನು ಯೋಚನೆ ಮಾಡೋದು ಆ ನಿಟ್ಟಿನಲ್ಲೇ ಯಾವ್ದಾದ್ರು ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡು ಅಲ್ಲಿ ಹಣನೂ ಬರಬೇಕು ಮತ್ತೆ ನನಗೆ ಸಮಾಜಕ್ಕೆ ನಾನು ಏನೋ ಮಾಡ್ತೀನಿ ಅಂತ ಒಂದು ಸಂತೃಪ್ತಿನೇ ಸಿಗಬೇಕು ಅಂತ ಯೋಚನೆ ಮಾಡಿದೆ ಸೊ ಆಗ ನನಗೆ ಭಾಳ ಸ್ಟ್ರಾಂಗ್ ಆಗಿ ಸಿಕ್ಕಿದ್ದು ವಿದ್ಯುತ್ ಚಾಲಿತ ಒಂದು ಆವೃತ್ತಿ ಎಲೆಕ್ಟ್ರಿಕ್ ವೆಹಿಕಲ್ ಬಿಸ್ನೆಸ್ ಸೊ ಆ ನಿಟ್ಟಿನಲ್ಲಿ ನಾನು ಮಂಡ್ಯದಲ್ಲಿ ಈರೋ ಕಂಪನಿ ಒಳಗೆ ಅಥರೈಸ್ ಡೀಲರ್ ತೊಗೊಂಡೆ ಮತ್ತೆ ಅದನ್ನ ವಿಸ್ತರಿಸ್ಕೊಂಡು ಅದತ್ರ ಒಂದು ಐದಾರು ಶೋರೂಮ್ ಮಾಡ್ಕೊಂಡಿದ್ದೀನಿ ನಾನು ಅದ್ರಲ್ಲಿ ನನಗೆ ಬಹಳ ಸಂತೃಪ್ತಿ ಭಾವ ಇದೆ ನಿಮಗೊಂದು ಭಾಳ ಆಶ್ಚರ್ಯದ ವಿಷಯ ಹೇಳ್ತೀನಿ ನಾನು ತತ್ರ ಮಂಡ್ಯದಲ್ಲಿ ಒಂದು ಎರಡರಿಂದ ಮೂರು ನಾಲ್ಕೈದು ಸಾವಿರ ತನಕ ಗಾಡಿಗಳನ್ನ ನಾನು ಆಲ್ರೆಡಿ ಈಗ ನಾನು ಸೇಲ್ ಮಾಡಿದ್ದೀನಿ ಫ್ರಮ್ ಪಾಸ್ಟ್ ಮೆನ್ ಇಯರ್ಸ್ ಓಕೆ ಸೊ ಲೆಟೆಸ್ಟ್ ಟೇಕ್ ಎ ಸಿಂಪಲ್ ಕ್ಯಾಲ್ಕುಲೇಷನ್ ಮ್ಯಾಥ್ಸ್ ಓಕೆ ನಾನು ಎರಡು ಮೂರು ಸಾವಿರ ಗಾಡಿ ಕೊಟ್ಟಿದ್ದೀನಿ ಬಟ್ ಆ ಲೆಟೆಸ್ಟ್ ಟೇಕ್ ಒಂದು ಸಾವಿರ ಗಾಡಿ ಈಗ ನಾನು ಕೊಟ್ಟಿರೋ ವೆಹಿಕಲ್ ಮಂಡ್ಯದಲ್ಲಿ ರೈತರು ಯಾಕಂದರೆ ಮಂಡ್ಯದಲ್ಲಿ ನಿಮ್ಗೆ ಭಾಳ ಆಶ್ಚರ್ಯ ಸಿಗ್ಬೋದು ಶೇಕಡ ಎಂಬತ್ತು ಪರ್ಸೆಂಟು ರೈತರೇ ನಮ್ಮ ಎಲೆಕ್ಟ್ರಿಕ್ ವಾಹನ ಬಳಸ್ತಾ ಇರೋದು ಐ ಫೀಲ್ ವೆರಿ ಪ್ರೌಡ್ ಯಾಕಂದರೆ ನಮ್ಮ ಕಂಪ್ನಿಯವ್ರಿಗೂ ಅದು ಭಾಳ ಆಶ್ಚರ್ಯ ಆಯಿತು ಈಗ ಸಿಟಿಲಿ ಜನ ಅಂದರೆ ಬರ ಪ್ರೌಡ್ರು ತಗೋತಾರೆ ಅಥವಾ ತಿಳುವಳಿಕೆ ಇರೋರು ತಗೋತಾರೆ ವಿದ್ಯೆ ಇರೋರು ತಗೋ ಇಲ್ಲ ರೈತರೇ ಭಾಳ ತಗೊಂಡ್ರು ಆಯಿತಾ ಉದಾಹರಣೆ ಸಾವಿರ ವಾಹನ ಈಗ ರೋಡಲ್ಲಿ ಓಡಾಡ್ತಾ ಇದೆ ಆಯಿತಾ ಒಂದು ತಿಂಗಳಲ್ಲಿ ಇಪ್ಪತ್ತೈದು ದಿವಸ ಅಂದರೆ ನಾಲ್ಕು ದಿವಸ ರಜಾ ಅಂತ ಬಿಟ್ಟು ಬರೀ ಇಪ್ಪತ್ತೈದು ದಿನ ಒಂದು ಸಾವಿರ ಗಾಡಿ ಓಡಾಡಿದ್ರೆ ಪ್ರತಿ ದಿನ ಒಂದು ಗಾಡಿ ಐವತ್ತು ಕಿಲೋಮೀಟರ್ ಓಡಾಡಿದ್ರೆ ಪೆಟ್ರೋಲ್ ಆಗಿದ್ರೆ ನೂರು ರೂಪಾಯಿ ಹಾಕ್ಬೇಕಾಯ್ತು ಅಂದ್ರೆ ಸಾವಿರ ಎಂಟು ನೂರು ರೂಪಾಯಿ ಅಂದ್ರೆ ಒಂದು ಲಕ್ಷ ರೂಪಾಯಿ ಆಯ್ತು ಅಂದ್ರೆ ಇಪ್ಪತ್ತೈದು ದಿಸಕ್ಕೆ ಅಂದ್ರೆ ಒಂದ್ ತಿಂಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಆಗುತ್ತೆ ಇದು ಎಲೆಕ್ಟ್ರಿಕ್ ಸಾರಿ ಪೆಟ್ರೋಲ್ ವೆಹಿಕಲ್ ಅಲ್ಲಿ ಓಡಾಡಿದ್ರೆ ಆದ್ರೆ ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ ಅದೇ ಸಾವಿರ ಕಿಲೋಮೀಟರ್ ಅದೇ ನೂರು ಕಿಲೋಮೀಟರ್ ಪ್ರತಿ ದಿನ ಇಪ್ಪತ್ತೈದು ದಿವಸ ಓಡಾಡಿದ್ರೆ ಬರೀ ಮೂರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಇಪ್ಪತ್ತೈದು ಲಕ್ಷ ಪೆಟ್ರೋಲ್ ವೆಚ್ಚ ಮೈನಸ್ ಮೂರು ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ ವೆಚ್ಚ ಅಂದರೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ಸಾವಿರ ವೆಹಿಕಲ್ ಇಂದ ಇದೆ ಅಂದರೆ ಒಂದು ವರ್ಷಕ್ಕೆ ಎರಡೂವರೆ ಕೋಟಿ ಹತ್ತತ್ರ ದುಡ್ಡು ಬರೀ ಒಂದು ಸಾವಿರ ಗಡಿ ನನಗೆ ಎರಡು ಮೂರು ಸಾವಿರ ಗಾಡಿ ಕೊಟ್ಟಿ ಅಂದರೆ ಐದು ಕೋಟಿ ರೂಪಾಯಿ ನಮ್ಮ ರೈತರ ಹಣ ನಾನು ಆಲ್ರೆಡಿ ಮಂಡ್ಯದಲ್ಲಿ ಉಳಿಸ್ತಾ ಇದ್ದೆ ಎಷ್ಟು ಭಾಳ ಪ್ರೌಡ್ ಫೀಲ್ ಆಗುತ್ತೆ ನನಗೆ ಅಂದರೆ ಇದನ್ನು ಯಾರು ಎಲೆಕ್ಟ್ರಿಕ್ ವೆಹಿಕಲ್ ಓಡಿಸ್ತಿರೋ ಅದನ್ನ ಅನ್ಕೋತಾರೆ ಒಬ್ಬ ಶಾಸಕರಿಗೆ ಏನು ಅನುದಾನ ಸಿಗುತ್ತೋ ಆ ಅನುದಾನ ಜನಕ್ಕೆ ಹೋಗಿ ಕೊಡ್ಬಿಡ್ತಾ ಇದೀನಿ ಅಂತ ನಾವು ಒಂದು ಸಮಾಧಾನ ನನಗಿದೆ ಮತ್ತೆ ಅದ್ರ ಜೊತೆಗೆ ನಾನು ವಾಯು ಮಾಲಿನ್ಯ ಅದು ಹೊಗೆ ರಹಿತ ಅಥವಾ ಶಬ್ದ ಮಾಲಿನ್ಯ ರಹಿತ ಸೊ ಫೆಲ್ಟ್ ವೆರಿ ಹ್ಯಾಪಿ ಯಾಕಂದ್ರೆ ಆ ಹಣನೇ ಅವ್ರು ಬಳಸ್ಕೊಂಡು ಆಪಲ್ ತಗೋಬಹುದು ಅಥವಾ ಹಣ್ಣು ತಗೋಬಹುದು ಅಥವಾ ಇನ್ನೇನು ಬೇರೆದಕ್ಕೆ ವೆಚ್ಚ ಮಾಡ್ಬೋದು ಜೋಬಲ್ಲಿ ಯಾವಾಗಲೂ ದುಡ್ಡಿರ್ಬೇಕು ಸೊ ಬದಲಾವಣೆಯ ಮನುಷ್ಯನ ಸಹಜ ಸೊ ಹಾಗಾಗಿ ಮನುಷ್ಯನ ಸಹಜ ಗುಣ ಬದಲಾವಣೆ ಅಂತ ನಾವು ಸಾಕಬೇಕು ಹಾಗಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಇದು ನನ್ನ ವೃತ್ತಿಯ ಒಂದಷ್ಟು ಸಂಶಿಪ್ತ ಇನ್ನು ನಿಮ್ಮ ಮದುವೆ ವಿಚಾರಕ್ಕೆ ಕೂಡ ನಾನು ಕೇಳಲ್ಪಟ್ಟೆ ಮದುವೆ ಆಗುವ ವಿಚಾರದಲ್ಲೂ ಮಾದರಿಯಾಗಿದ್ದೀರಾ ಆಗಿದ್ದೀರಾ ಅಂತ ಸೊ ಈಗ ನಾವು ಮದುವೆ ಅಂದಿದ ತಕ್ಷಣ ಸಿಕ್ಕಾಪಟ್ಟೆ ಹೈಫೈ ಆಗಿ ಯೋಚನೆ ಮಾಡ್ತೀವಿ ನಮಗೆ ಅದೇ ಚೌಟ್ರಿ ಬೇಕು ಇದೇ ಚೌಟ್ರಿ ಬೇಕು ಬಂದವರಿಗೆಲ್ಲ ಭರ್ಜರಿ ಊಟ ಹಾಕಬೇಕು ಒಂದಷ್ಟು ಐಟಮ್ಸ್ ಗಳನ್ನ ಮಾಡಬೇಕು ಬಂದವರೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ಬಟ್ ನೀವು ಮದುವೆ ವಿಚಾರದಲ್ಲೂ ಕೂಡ ಮಾದರಿ ಆಗಿದ್ದು ನಂಗೆ ನಿಜವಾಗ್ಲೂ ಖುಷಿ ಅಂತ ಅನಿಸ್ತು ಆ ಕಾನ್ಸೆಪ್ಟ್ ಯಾರಿಂದ ಶುರುವಾಯಿತು ಹೇ ಶುರುವಾಯಿತು ಆಯಿತು ಹೇಗೆ ಒಪ್ಕೊಂಡ್ರ ಓಕೆ ಆಯ್ತಪ್ಪ ನಿಮ್ಮ ಕಾನ್ಸೆಪ್ಟಿಗೆ ನಾವು ಒಪ್ಕೊಳ್ತೀವಿ ಅಂತಂದ್ರೆ ಆ ಕಾನ್ಸೆಪ್ಟ್ ನಿಮ್ಮ ಬಾಯಲ್ಲಿ ಕೀಳೋಣ ಇಲ್ಲ ಆ ನಿಟ್ಟಿನಲ್ಲಿ ನಾನು ಸಂಪೂರ್ಣವಾಗಿ ನನ್ನ ಪರಿಕಲ್ಪನೆಯ ವಿವಾಹ ನಾನು ಆಗಲಿಲ್ಲ ಯಾಕಂದರೆ ನಾವು ಹೊಸ ಸಂಬಂಧಗಳನ್ನು ನಾವು ಅವ್ರನ್ನು ಒಟ್ಟಿಗೆ ಇಟ್ಕೋಬೇಕು ಒಂದೇ ಸಲ ನಾನು ಹಿಂಗೆ ಅಂತ ಹೇಳಿದ್ರೆ ಅವ್ರಿಗೂ ಭಯ ಆಗಿಬಿಡುತ್ತೆ ಏನು ಇದು ಸಡನ್ನಾಗಿ ಚೇಂಜಸ್ ಅಂತ ಸೊ ಅವ್ರನ್ನೂ ಗಣನೆಯಾಗಿ ಇಟ್ಕೊಂಡು ನನ್ನ ಒಂದಷ್ಟು ಯೋಜನೆಗಳನ್ನ ಆಯ್ಕೆ ಮಾಡಿಕೊಂಡು ಹೋದ ಅಂದ್ರೆ ನಾನು ಮದುವೆಯಲ್ಲಿ ಕುವೆಂಪು ಅವರ ಮತ್ತೆ ಡಿ ವಿಜಿ ಅವರ ಸ್ತುತಿಗಳನ್ನ ಬರೆಸಿ ಆಮೇಲೆ ಎಲ್ಲೂ ನಾವು ಉಡುಗೊರೆನ ಸ್ವೀಕಾರ ಮಾಡಲ್ಲ ಅಂತ ಬರೆಸಿ ಮಾಡಿದ್ದು ಆಮೇಲೆ ಮದುವೆಗೆ ಬಂದಂತ ಸಾವಿರಾರು ಜನಗಳಿಗೆ ಗಿಡ ಸಸಿಗಳನ್ನ ಮತ್ತೆ ಕುವೆಂಪು ಅವರು ಒಳ್ಳೆಯ ವಿಚಾರ ಪುಸ್ತಕಗಳನ್ನ ಕೊಡೋದ್ರ ಮೂಲಕ ಆಮೇಲೆ ನಮ್ಮೂರಿನಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋದ್ರ ಮೂಲಕ ಅಥವಾ ಅಲ್ಲಿಯ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಅಥವಾ ಇನ್ನೊಂದಿನ್ನ ಒಳ್ಳೆಯ ಒಂದು ಇದು ಕೊಡೋದ್ರ ಮೂಲಕ ಆಮೇಲೆ ಟೈಮ್ಗೆ ನಮ್ಮ ಧರ್ಮಪತ್ನಿ ರೂಪ ಇಬ್ಬರು ಜೊತೆಗೂಡಿ ನೇತ್ರದಾನಕ್ಕೆ ಸಹಿ ಹಾಕೋದು ನೇತ್ರದಾನ ಕ್ಯಾಂಪ್ ಮಾಡೋದು ಒಂದಷ್ಟು ಮಾಡ್ಕೊಂಡು ಇದಕ್ಕೆ ನನಗೆ ನಮ್ಮ ಅನನ್ಯ ಆರ್ಟ್ ಸಂಸ್ಥೆ ಅಂತ ಇದೆ ಮಂಡ್ಯದ ಅನುಪಮ ಅಂತ ನಡೆಸ್ತಾರೆ ಸೊ ಅವರೆಲ್ಲ ಒಂದಷ್ಟು ಮಾರ್ಗದರ್ಶನ ಕೊಟ್ಟು ಬಹಳ ಚೆನ್ನಾಗಿ ಮಾಡಿದ್ರು ಈಗ ಮಕ್ಕಳಿಗೆ ಹೆಸರು ಇಡೋದು ಅಂತ ಅಂದ್ರೆ ಅದೊಂದು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಇಡೋದು ಸ್ಟೈಲಿಶ್ ಆಗಿ ಇರ್ಲಿ ಅಂತ ಬಟ್ ನೀವು ವಿಚಾರದಲ್ಲೂ ಕೂಡ ನಿಮ್ಮದೇ ರೀತಿಯಾದಂತಹ ರೀತಿ ನೀತಿಗಳನ್ನು ಫಾಲೋ ಮಾಡಿದ್ದೀರಾ ಸೊ ಏನು ಹೆಸರು ಮತ್ತೆ ಇಬ್ಬರು ಡಿಸ್ಕಶನ್ ಇಟ್ಟಿದ್ದ ಆ ಹೆಸರೇ ಯಾಕೆ ಇಡಬೇಕು ಅಂತ ಅನ್ನೋದನ್ನು ನಮ್ಮ ವೀಕ್ಷಕರಿಗೂ ತಿಳಿಸಿ ಅಂದ್ರೆ ಯಾಕಂದ್ರೆ ಅವ್ರಿರತನಕೂ ಅದು ನೆನಪಿರುತ್ತೆ ತನಕ ನೆನಪಿರುತ್ತೆ ಅದು ಬಹಳ ಒಂದು ಪ್ರಮುಖ ಘಟ್ಟ ಆಗುತ್ತೆ ಸೊ ನಾನು ಯೂಜ್ವಲಿ ತುಂಬಾ ಜೀವನದ ಪ್ರಯಾಣದ ನಡುವೆ ತುಂಬಾ ಘಟನೆಗಳನ್ನ ಅಥವಾ ತುಂಬಾ ವ್ಯಕ್ತಿಗಳನ್ನ ಇತರನ್ನ ಮೀಟ್ ಮಾಡ್ಕೊಂಡಾಗ ಅಲ್ಲಿ ಎಲ್ಲಾರು ಜೀವನದಲ್ಲೂ ತುಂಬಾ ಆಶ್ಚರ್ಯ ಘಟನೆಗಳು ನಡೆಯುತ್ತೆ ಅದು ಒಳ್ಳೆಯ ಘಟನೆ ಆಗಿರ್ಬೋದು ಕೆಟ್ಟನೇ ಘಟನೆ ಸಡನ್ ಆಗಿ ಆಗುತ್ತೆ ಅಲ್ವಾ ಜೀವನ ಎಷ್ಟು ಸಣ್ಣದಿದೆ ಇವತ್ತಿದ್ದು ನಾಳೆ ಇರಲ್ಲ ಅಥವಾ ನಾಳೆ ಸಾಮಾನ್ಯ ವ್ಯಕ್ತಿ ಒಂದು ದೊಡ್ಡ ವ್ಯಕ್ತಿ ಆಗ್ತೀನಿ ದೊಡ್ಡ ವ್ಯಕ್ತಿ ಸಣ್ಣ ವ್ಯಕ್ತಿ ಈ ತರ ಬದಲಾವಣೆ ಬೇಗ ಬೇಗ ಆಗುತ್ತೆ ಸೊ ಅಂದ್ರೆ ನಮ್ಮ ಮಗಳ ಚಾರಣ ವಿಸ್ಮಯ ಚಾರಣ ಅಂದ್ರೆ ಸಾಗುವಿಕೆ ಅಥವಾ ಹತ್ತುವುದು ಅಥವಾ ನಮ್ಮ ಜೀವನ ಸಾಗಬೇಕು ಈ ನಮ್ಮ ಜೀವನನೇ ಒಂದು ವಿಸ್ಮಯ ಚಾರಣ ವಿಸ್ಮಯ ನಾಳೆ ಏನಾಗುತ್ತೋ ನಾಳೆದೇನಾಗುತ್ತೋ ಇವತ್ತೇನಾಗುತ್ತೋ ಹ್ಮ್ ಅಲ್ವಾ ಸೂಕ್ಷ್ಮ ಇದೆ ಖುಷಿ ಅಂತ ವಿಸ್ಮಯಗಳ ನಡುವೆ ನಮ್ ಜೀವನ ಹೋಗುತ್ತೆ ಚಾರಣ ವಿಸ್ಮಯ ನಿಮ್ಮ ಆಲೋಚನೆಗಳನ್ನ ಕೇಳಿಸ್ಕೊಳ್ತಾ ನನಗೆ ಅನಸ್ತಾ ಇತ್ತು ಈಗ ನಾವೆಲ್ಲ ಯೋಚನೆ ಮಾಡುವಂತದ್ದು ಇಷ್ಟೆಲ್ಲ ನಂಗೆ ಅನುಭವ ಇದೆ ನನ್ನದೇ ಆದಂತ ಒಂದು ರೀತಿ ಇದೆ ನೀತಿ ಇದೆ ನಾನು ಅದನ್ನ ಫಾಲೋ ಮಾಡಬೇಕು ಅಂತ ಅನ್ಕೊಂಡಿದೀನಿ ಸಮಾಜದಲ್ಲಿ ಬದಲಾವಣೆಯನ್ನ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ ಅಂತ ಅಂದಾಗ ಯಾಕೆ ಪೊಲಿಟಿಕಲಿ ಎಂಟ್ರಿ ಕೊಡಬಾರ್ದು ಯಾಕೆ ರಾಜಕಾರಣಕ್ಕೆ ಬರಬಾರ್ದು ರಾಜಕೀಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಸುಧಾರಣೆ ಮಾಡ್ಬೋದಲ್ವಾ ಅನ್ನೋದು ತುಂಬಾ ಜನರ ಪ್ರಶ್ನೆ ಆಗುತ್ತೆ ನಿಮಗೂ ರಾಜಕೀಯಕ್ಕೆ ಬರಬೇಕು ಅನ್ನುವಂತ ಆಸೆ ಅಥವಾ ಒತ್ತಡ ಯಾರ್ದಾದ್ರು ಇಲ್ಲ ನೀವು ಬರಬೇಕು ನಿಮ್ಮಿಂದ ಬದಲಾವಣೆಗಳು ಆಗ್ತಾ ಇದೆ ನೀವು ಬರಲೇಬೇಕು ಅಂತ ಅಂದಿರೋದು ಈ ಏನಾದರೂ ಇದೆಯಾ ಪ್ಲಾನ್ ಇದೆಯಾ ಅಲ್ಲ ಈ ಪ್ಲ್ಯಾನ್ಗೆ ಬಹಳ ಕ್ಲಿಯರ್ ಉತ್ತರ ಏನು ಅಂದರೆ ರಾಜಕೀಯ ಮತ್ತೆ ಸಮಾಜ ಸೇವೆ ಎರಡು ಬೇರೆ ಬೇರೆ ಅಲ್ಲ ಎರಡು ಆಕ್ಚುಲಿ ಒಂದು ನನಗೆ ಸಮಾಜ ಸೇವೆ ಮಾಡ್ತಾ ಇದೀನಿ ಅಂದ್ರೆ ಏನೇನು ರಾಜಕೀಯಕ್ಕೆ ಬರಲ್ವಾ ರಾಜಕೀಯ ಅಂದ್ರೆ ಏನು ಬೇರೆ ಸಪರೇಟ್ ಇಲ್ಲ ಅದು ಸಮಾಜ ಸೇವೆ ಅಲ್ವಾ ಆಯ್ತಾ ಒಂದು ಉದಾಹರಣೆ ಎರಡನೇದು ಈಗ ನಮ್ಮಂತ ತುಂಬಾ ಎನ್ ಜಿ ಓ ಅಥವಾ ಒಂದು ಟ್ರಸ್ಟ್ಗಳು ತುಂಬಾ ನೂರಾರು ಸಾವಿರಾರು ಇದೆ ಈ ಒಂದು ಭಾರತದಲ್ಲಿ ಆಯ್ತಾ ಉದಾಹರಣೆ ಒಂದು ದೊಡ್ಡ ರೋಡ್ ಆಯ್ತಾ ರೋಡ್ ಅಲ್ಲಿ ನಾವು ಸಂಘ ಸಂಸ್ಥೆಗಳು ನಾಮಫಲಕನ ಹಾಕ್ಸ್ಬಹುದು ಅಂದ್ರೆ ಲೆಫ್ಟ್ ರೈಟ್ ಅಥವಾ ಸೇಫ್ ಆಗಿ ಹೋಗಿ ಸೇಫ್ ಡ್ರೈವ್ ವೇರ್ ಬೆಲ್ಟ್ಸ್ ಇದನ್ನೆಲ್ಲ ಹಾಕ್ಬೋದು ಅಥವಾ ಒಂದು ಆಸ್ಪತ್ರೆಯಲ್ಲಿ ಒಂದು ಸಾವಿರಾರು ಜನ ಇದ್ರೆ ಒಂದು ಇಬ್ಬರು ಮೂರು ಜನ ನಾವು ದತ್ತು ತಗೊಂಡು ಅವ್ರನ್ನ ಸಾಕ್ಬೋದು ಆದ್ರೆ ಇಡೀ ಆಸ್ಪತ್ರೆಯಲ್ಲಿ ಸಾಕಾಗತ್ತ ಅಥವಾ ಆ ರೋಡ್ನೇ ನಾನ್ ಹಾಕ್ಸಕ್ಕಾಗತ್ತ ಒಂದು ಅಂಗಸಂಸ್ಥೆ ಇಟ್ಕೊಂಡು ಯಾಕಂದ್ರೆ ಒಂದು ಚೌಕಟ್ಟು ಇರ್ತದೆ ಏನ್ ಚೌಕಟ್ಟು ಆರ್ಥಿಕ ಚೌಕಟ್ಟು ಅಥವಾ ಒಂದು ಡಿಸಿಷನ್ ಮೇಕಿಂಗ್ ಅಲ್ಲಿ ಅಥವಾ ಈ ಡೆಮೋಕ್ರೆಟಿಕ್ ಕಂಟ್ರಿಲಿ ಒಂದಷ್ಟು ಸಿಸ್ಟಮ್ ಇದೆ ಆ ಸಿಸ್ಟಮ್ ಅಲ್ಲಿ ನಾವು ಒಂದು ಅಂಗಸಂಸ್ಥೆಗಳು ಬಹಳ ದೊಡ್ಡ ಪ್ರಮುಖವಾಗಿ ಕೆಲಸ ಮಾಡೋಕೆ ಆಗಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಬಹುದು ಸೊ ಈ ದೊಡ್ಡ ಕೆಲಸಗಳ್ ಮಾಡಬೇಕು ಅಂದ್ರೆ ಆ ಸಮಾಜದ ಒಂದು ಡೆಮಾಕ್ರೆಟಿಕ್ ಇಂಟ್ರಲಿ ಒಂದಷ್ಟು ಶಕ್ತಿ ಅವಶ್ಯಕತೆ ಇದೆ ಅದನ್ನು ನೀವು ರಾಜಕೀಯದ ಶಕ್ತಿ ಅಂತಿರೋ ಅಥವಾ ಇನ್ನೊಂದು ಅಧಿಕಾರದ ಶಕ್ತಿ ಅಂತ ಹೇಳಿದ್ರು ಸೊ ಅದು ಡೆಫಿನೆಟ್ಲಿ ನೆಸೆಸರಿ ಆಮೇಲೆ ಅದು ಒಳಗಡೆಯಿಂದ ಆಸೆ ಇರೋರಿಗೆ ಜನರೆಲ್ಲ ಸೇರಿ ಒತ್ತಾಸೆ ಮಾಡಿ ಅದು ಓಟ್ ಮೂಲಕ ಆಗಿರ್ಬೋದು ಅಥವಾ ಇನ್ನೊಂದು ಶಕ್ತಿ ಕೊಡೋದ್ರ ಮೂಲಕ ಇಲ್ಲ ನೀವು ಏನೋ ಮಾಡ್ತಾ ಇದ್ದೀರಾ ತೋಳಿ ಶಕ್ತಿ ನೀವು ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ನಮಗೋಸ್ಕರ ಅಥವಾ ನಮ್ಮ ಸಮಾಜಕ್ಕೋಸ್ಕರ ಅಂದಾಗ ಸೊ ಅದರಲ್ಲಿ ತಪ್ಪೇನಿಲ್ಲ ಮುಂದಿನ ದಿನಗಳಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ ಮಂಡ್ಯದಲ್ಲಿ ಪ್ರತಿಯೊಂದು ಮನೆಯಲ್ಲೂ ನಾಯಕನಿದ್ದಾನೆ ಅಂತ ಮತ್ತಲ್ಲಿ ಜನ ಪ್ರೀತಿ ಕೊಟ್ಟರೆ ಕೊಡ್ತಾನೇ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ ಸೊ ನೀವು ಆಲ್ರೆಡಿ ಮಂಡ್ಯ ಜನತೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ ಅಲ್ಲಿ ಜನ ಏನು ಇಷ್ಟಪಡ್ತಾರೆ ಅವ್ರಿಗೇನು ಕಷ್ಟ ಆಗುತ್ತೆ ಅವರ ಏನಿದೆ ಅಂತ ನಿಮ್ಮ ಕೈಲೊಂದು ಅಧಿಕಾರ ಅನ್ನೋದಿದ್ರೆ ನೀವು ಏನೇ ಹೇಳಿದ್ರು ಒಂದು ಅಧಿಕಾರ ಇದ್ರೆ ಅದಕ್ಕೊಂದು ಪವರ್ ಅನ್ನೋದು ಬೇರೆ ಇರುತ್ತೆ ಅಧಿಕಾರವೂ ಬಂದರೆ ಅದಕ್ಕೆ ಇನ್ನಷ್ಟು ಬಲ ಆಗುತ್ತಾ ಅಂದ್ರೆ ಆ ಮಂಡ್ಯ ಜನರ ಅಭಿವೃದ್ಧಿ ಆಗಿರ್ಬೋದು ಅಥವಾ ಇಡೀ ಸಮಾಜದ ಅಭಿವೃದ್ಧಿ ಆಗಿರ್ಬೋದು ಅದನ್ನ ನೀವು ಬಿಲೀವ್ ಮಾಡ್ತೀರಾ ಒಂದು ಅಧಿಕಾರ ಅನ್ನೋದು ಇದ್ರೆ ಇನ್ನಷ್ಟು ಬದಲಾವಣೆಗಳು ಅಥವಾ ಇನ್ನೊಂದಷ್ಟು ಬೆಳವಣಿಗೆಗಳು ನನ್ನ ಕಡೆಯಿಂದಲೂ ಆಗುತ್ತೆ ಅಂತ ಡೆಫಿನೆಟ್ಲಿ ಹೌದು ಯಾಕಂದ್ರೆ ನಾವು ಸಮಾಜ ಸೇವೆ ಸಮಾಜಮುಖಿಯಾಗಿ ನಾವು ಯಾವಾಗ ನಾವು ಹೊರಗಡೆ ಬಂದ್ವಿ ಸೊ ಆಗ ಅದೇ ಉದಾಹರಣೆ ಈಗ ಯಾವುದೋ ಒಂದು ಒಂದು ಕಾರ್ಯಕ್ರಮಕ್ಕೆ ಕರೆದ್ರು ಏನೋ ಕರೆದ್ರು ನಮ್ಗೆ ಎಷ್ಟೋ ಸೀಮಿತ ಅದರಲ್ಲಿ ನಾವು ಈಗ ಮಾಡ್ತಾ ಇದ್ವಿ ಬಟ್ ಒಂದು ಒಳ್ಳೆಯ ಅಧಿಕಾರ ಸಿಕ್ಕಿದ್ರೆ ಅಥವಾ ಒಂದು ಒಳ್ಳೆಯ ಶಕ್ತಿ ಕೊಟ್ಟಾಗ ಅದನ್ನು ಸಂಪೂರ್ಣವಾಗಿ ನಾವು ಬಳಸ್ಕೋಬೋದು ಅದರಲ್ಲಿ ಯಾವುದೇ ನಿಸ್ವಾರ್ಥ ಇಲ್ಲದೆ ಮತ್ತು ಯಾವುದೇ ಒಂದು ನಮ್ಮ ಸೆಲ್ಫಿಶ್ನೆಸ್ ಅಥವಾ ಸೆಲ್ಫ್ ಒಂದು ಸಂಪೂರ್ಣವಾಗಿ ಅದು ಅವಶ್ಯಕತೆ ಇದೆ ನಿಮ್ಮ ಆಲೋಚನೆಗಳ ಬಗ್ಗೆ ನೀವು ಹೇಳ್ತಾ ಹೋಗ್ತಾ ಇದ್ರಿ ಟ್ರಸ್ಟ್ ಗಳ ಬಗ್ಗೆ ಮಾತಾಡುವಾಗ ಟಾಕ್ ಟು ಇನ್ಸ್ಪೈರ್ ಇದು ಯಾವ ಉದ್ದೇಶಕ್ಕೆ ಶುರುವಾಗಿತ್ತು ಅಂತ ಅಂದ್ರೆ ಅದರ ಉದ್ದೇಶಕ್ಕೆ ಏನಾಗಿತ್ತು ಅಂದ್ರೆ ನಾವು ಯಾವುದೇ ಒಂದು ಟ್ರಸ್ಟ್ ಮಾಡಬೇಕಾದ್ರೆ ಟ್ರಸ್ಟ್ ಅಲ್ಲಿ ಒಂದಷ್ಟು ಆಕ್ಟಿವಿಟೀಸ್ ಮಾಡ್ತೀವಿ ಅಂತ ನಾವು ಇಟ್ಕೋಬೇಕು ಸೊ ಅದರಲ್ಲಿ ನಾನು ತಮ್ಮೆಲ್ಲರಿಗೂ ಹೇಳಿದಂಗೆ ಎಲ್ಲರೊಳಗೆ ಒಂದು ಸೊ ಈ ಕಾನ್ಸೆಪ್ಟಲ್ಲಿ ಮಾಡ್ಕೊಂಡೋಗಿ ಜೊತೆಗೆ ನಾನು ಅದರ ಪ್ರಮುಖ ಒಂದು ಕಾರ್ಯಕ್ರಮ ಆಗಿ ಟಾಕ್ ಟು ಇನ್ಸ್ಪೈರ್ ಅನ್ನೋದನ್ನ ನಾನು ಪ್ರಾರಂಭ ಮಾಡಿದೆ ಏನಿದು ಟಾಕ್ ಟು ಇನ್ಸ್ಪೈರ್ ಅಂದರೆ ನಾವು ಒಂದೊಂದ್ಲಾ ಒಂದು ಎರಡು 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 ಮೂರ್ಲ ಮೂರು ಇದು ಸಾಮಾನ್ಯವಾಗಿ ನಾವೆಲ್ಲ ಕಲಿತೀವಿ ಎ ಫಾರ್ ಆ್ಯಪಲ್ ಬಿ ಫಾರ್ ಇದೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥ ವಿಷಯ ಆದರೆ ನಮ್ಮ ಪಠ್ಯೇತರ ವಿಷಯದ ಜೊತೆಗೆ ನಾವು ಅಕ್ಕಪಕ್ಕದ ಮನೆಯವ್ರ ಜೊತೆ ಈಗ ಮಾತಾಡಬೇಕು ಹೇಗೆ ಅವ್ರ ಜೊತೆ ವರ್ತಿಸ್ಬೇಕು ಗುರು ಹಿರಿಯರನ್ನ ಹೇಗೆ ಮಾತಾಡಿಸ್ಬೇಕು ಅಲ್ವಾ ನಾವು ಎಲ್ಲ ಧರ್ಮಗಳನ್ನ ಹೆಂಗೆ ಒಂದು ಒಂದು ಸ್ವೀಕಾರ ಮಾಡೋದು ಅಥವಾ ಇಂಡಿಯಾದಲ್ಲಿರುವಂಥ ಟಾಪ್ ಟೆಕ್ನಾಲಜಿ ಬಗ್ಗೆ ತಿಳಿಸೋದು ಅಥವಾ ಮಾಡರ್ನ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋದು ಯಾಕೆಂದರೆ ನಾವು ಬರೀ ಎಲ್ಲರೊಳಗೊಂದಾಗಿ ಅಂದ್ಕೊಂಡು ನಾವು ನಮ್ಮ ಅಭಿವೃದ್ಧಿ ದೇಶದ ಅಭಿವೃದ್ಧಿ ನಾವು ಕಮ್ಮಿ ಮಾಡೋಕ್ಕಾಗಲ್ಲ ಸೊ ಆ ಟೆಕ್ನಾಲಜಿ ಬೇಕು ಬೇಕು ಸೊ ಆ ಟೈಮಲ್ಲಿ ನಾನು ಇಂಜಿನಿಯರಿಂಗ್ ಟೈಮಲ್ಲಿ ನಾನು ತುಂಬ ಟೆಕ್ ಟಾಕ್ ಅಂತ ನೋಡ್ತಾ ಇದ್ದೆ ಟೆಕ್ ಟಾಕ್ ಒಂದು ಒಂದು ಇಂಗ್ಲೀಷಲ್ಲಿ ಅದನ್ನ ನಡೀತಿದೆ ನಾನು ಮಂಡ್ಯದ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ನಾನು ಏನೋ ಒಂದು ತಿಳ್ಕೊಬೇಕು ನೀವು ಇಂಗ್ಲೀಷಲ್ಲಿ ಹೇಳಿದ್ರೆ ಸೊ ನನ್ಗೆ ಅರ್ಥ ಆಗುತ್ತೆ ನೂರರಲ್ಲಿ ನನಗೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಒಳಗು ಆದರೆ ನಮ್ಮ ಮಾತೃಭಾಷೆಗಳಲ್ಲಿ ಅದನ್ನ ಹೇಳಿದ್ರೆ ಸೊ ಆಗ ನನಗೆ ಭಾಳ ಸ್ಟ್ರಾಂಗ್ ಆಗಿ ಅನಿಸ್ತಿಲ್ಲ ನಾನು ಟಾಕ್ ಟು ಇನ್ಸ್ಪೈರ್ ಅಂತ ಒಂದು ಸ್ಟಾರ್ಟ್ ಮಾಡಬೇಕು ಅದನ್ನ ಮಾಡಿ ನಮ್ಮ ಲೋಕಲ್ ಅಂದರೆ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಭಾರತದ ಶ್ರೇಷ್ಠ ವ್ಯಕ್ತಿಗಳನ್ನ ಅವ್ರ ಸ್ಥಳಕ್ಕೆ ಕರ್ಕೊಂಡ್ಬಂದು ಅವ್ರ ಭಾಷೆಯಲ್ಲೇ ಮಾತಾಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಉದಾಹರಣೆ ಗುರುರಾಜ್ ಕರ್ಜಿ ಅಂತ ಮಹಾನ್ ವ್ಯಕ್ತಿ ಬಂದು ನಮ್ಮೂರಲ್ಲಿ ನಿಂತ್ಕೊಂಡು ನಮ್ಮೂರಿನ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ಅಥವಾ ಸಮಾಜದ ನಡುವೆ ನಿಂತ್ಕೊಂಡು ಅವರು ಕನ್ನಡದಲ್ಲಿ ಮಾತಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸೊ ಈ ನಿಟ್ಟಿನಲ್ಲಿ ನಾವು ಟಾಕ್ ಟು ಇನ್ಸ್ಪೈರನ್ನ ಪ್ರಾರಂಭ ಮಾಡಿದ್ವಿ ಇದರಲ್ಲಿ ತುಂಬಾ ಕಾರ್ಯಕ್ರಮಗಳನ್ನ ಮಾಡೋ ಉದ್ದೇಶ ಇಟ್ಕೊಂಡಿದ್ವಿ ಅದು ರಾಹುಲ್ ದ್ರಾವಿಡ್ ಆಗ್ಬೋದು ಅಥವಾ ಭಾರತದ ಶ್ರೇಷ್ಠ ವ್ಯಕ್ತಿಗಳು ಯಾರಾದ್ರೂ ಅಂತ ಇದಾರೆ ಅವ್ರನ್ನೆಲ್ಲ ನಾವು ತರೋಣ ಎಲ್ಲಿಗೆ ತರೋಣ ನಿಮ್ಮ ಬೆಂಗಳೂರಿನ ಅಥವಾ ದೊಡ್ಡ ದೊಡ್ಡ ಊರ್ ನಗರಗಳಿಗೆಲ್ಲ ನಿಮ್ಮ ಊರಿನ ಅರಳಿಕಟ್ಟೆ ಹತ್ರನೇ ಒಂದು ಸಭೆ ಮಾಡೋಣ ಅಲ್ಲಿ ನಿಮ್ಮ ಊರಿನ ಸುತ್ತಮುತ್ತ ಹಳ್ಳಿಯ ಮಕ್ಳುಗಳು ಬಂದು ಕೇಳಿ ಕೂತ್ಕೊಳ್ಳಿ ಸೊ ಅವ್ರಿಗೆ ಇನ್ಸ್ಪಿರೇಷನ್ ಕೊಡಬೇಕು ಯಾವುದೇ ವ್ಯಕ್ತಿ ಯಾಕೆ ನಾವು ಪುಸ್ತಕ ಓದಿ ಪುಸ್ತಕ ಓದಿ ಪುಸ್ತಕ ಓದಿ ಅಂತ ಹೇಳೋದು ಅಂದ್ರೆ ಆ ಪುಸ್ತಕ ಓದ್ದಾಗ ನಮಗೆ ಉತ್ಸಾಹ ಸಿಗುತ್ತೆ ಸ್ಫೂರ್ತಿ ಸಿಗುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೆಂಗೆ ಅಸಾಮಾನ್ಯ ವ್ಯಕ್ತಿ ಆದ ಅಲ್ವಾ ನನಗೆ ಬಹಳ ದೊಡ್ಡ ಕ್ವಶನ್ ನಾನು ಎಷ್ಟೋ ದೊಡ್ಡ ಸಿಒ ನೋಡಿದಿನಿ ಅವರು ಐದು ಕೋಟಿ ಕಾರು ಅಥವಾ ಎಷ್ಟೋ ಇದ್ರಲ್ಲಿ ಬರ್ತಾ ಇರ್ತಾರೆ ಬಟ್ ಅವರು ನಮ್ಮಂಗೆ ಊಟ ಮಾಡ್ತಾ ಇರ್ತಾರೆ ನಮ್ಮಂಗೆ ನೀರು ಕುಡಿತಾ ಇರ್ತಾರೆ ನಾನು ಅದೇ ಮಾಡ್ತೀನಿ ಯಾಕೆ ನಾನು ಹಂಗಾಗ್ತಾ ಇಲ್ಲ ಈಗ ಇದೊಂದು ಇದೊಂದು ದೊಡ್ಡ ಕ್ವಶನ್ಗೆ ಉತ್ತರ ಯಾರು ಕೊಡೋರು ಉತ್ತರ ಕೊಡೋದು ಸಾಧಕನೇ ಅಂತ ಸಾಧಕನ ನಿಮ್ಮ ಹಳ್ಳಿಯ ಒಂದು ಚಾವಡಿಲೋ ಅಥವಾ ನಿಮ್ಮ ಹಳ್ಳಿಯ ಒಂದು ಅರಳಿ ಮರದ ಕೆಳಗೊ ಆಲದ ಮರದ ಕೆಳಗು ನಿಲ್ಸಿ ನೀವೆಲ್ಲ ಕೂತ್ಕೊಂಡು ಸರ್ ನೀವು ಹೆಂಗ್ ಬೆಳೆದ್ರಿ ಸರ್ ಆ ಕ್ವೆಶನ್ ಅಂಡ್ ಆನ್ಸರ್ ಅಥವಾ ಎಷ್ಟು ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆಗೆ ನಾವು ಭಾರತದ ನಶಿಸುತ್ತಿರುವ ಕಲೆಗಳನ್ನ ಈಗಿನ ಕಾಲದ ಯುವಕರಿಗೆ ಪರಿಚಯಿಸುವಂತ ಗುರಿ ಇಟ್ಕೊಂಡಿದ್ದೀವಿ ಉದಾಹರಣೆಗೆ ಯಾವುದೋ ಒಂದು ದೊಡ್ಡ ಕಾಲೇಜ್ ವಿ ಕಾಲೇಜ್ ಪೆಸೆಟ್ ಕಾಲೇಜ್ ದೊಡ್ಡ ದೊಡ್ಡ ಸಂಸ್ಥೆಗಳಾಗಿರ್ಬೋದು ಆ ಸಂಸ್ಥೆಯಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳು ಈಗಿನ ಒಂದು ಎಲ್ಲ ಆಕ್ಟಿವಿಟೀಸ್ ಬಗ್ಗೆ ಗೊತ್ತು ಬಟ್ ದೊಂಬರಾಟದ ಬಗ್ಗೆ ಗೊತ್ತಾ ಸುಡುಗಾಟಿಸಿದ್ರ ಬಗ್ಗೆ ಗೊತ್ತಾ ಭಾರತದಲ್ಲಿ ನಶಿಸುತ್ತಿರುವ ಸಂಸ್ಕೃತಿನ ಈಗಿನ ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ವಿ ಆರ್ ಆಕ್ಟಿಂಗ್ ಲೈಕ್ ಎ ಬಿಡ್ಜ್ ಬಿಟ್ವೀನ್ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಪರಿಚಯಿಸಿ ಅಲ್ವಾ ಭಾರತ ಯಾಕೆ ಶ್ರೇಷ್ಠ ಭಾರತ ಆಯಿತು ಅಂದರೆ ಅಂದರೆ ಭಾರತ ವೈವಿಧ್ಯಮಯ ಇದೆ ಭಾರತದ ಒಂದೊಂದು ಪ್ರದೇಶಗಳಲ್ಲಿ ಬೇರೆ ಬೇರೆ ಉಡುಗೆಗಳಿದೆ ಬೇರೆ ಕಡೆ ಆಚರಣೆಗಳಿದೆ ಬೇರೆ ಬೇರೆ ಭಾಷೆಗಳಿದೆ ಅಲ್ವಾ ಭಾರತದಲ್ಲಿ ಎಲ್ಲ ಒಂದೇ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಎಲ್ಲ ಟಿ ಶರ್ಟ್ ಆ್ಯಂಡ್ ಪ್ಯಾಂಟ್ ಟಿ ಶರ್ಟ್ ಆ್ಯಂಡ್ ಪ್ಯಾಂಟ್ ಅದೇ ಬೇರೆ ದೇಶದ ಬಂದು ವೈವಿಧ್ಯತೆ ಭಾರತ ಅಂತ ಹೇಳ್ಕೊಳ್ಳೋಕ್ಕಾದ್ರೂ ಬೇಕಲ್ಲ ಮ್ಯಾಮ್ ಬೇರೆ ಕಡೆ ಒಂದು ಕಡೆ ಪೆಟ ಹಾಕೋಬೇಕು ಒಂದು ಕಡೆ ಲುಂಗಿ ಹಾಕೋಬೇಕು ಒಂದು ಕಡೆ ಬೇರೆ ಭಾಷೆ ಮಾತಾಡಬೇಕು ಅಲ್ಲಿ ಆ ಅಡುಗೆಗಳು ಬೇರೆ ಇರಬೇಕು ಸೊ ಇದನ್ನು ನಾವು ಫುಲ್ಲು ನಶಿಸೋಕೆ ಬಿಡಬಾರ್ದು ಅದನ್ನು ನಾವು ಪ್ರೋತ್ಸಾಹಿಸ್ಬೇಕು ಅಂದರೆ ಅವ್ರ ಮಕ್ಕಳುಗಳು ಓದಬಾರ್ದು ಅಂತಲ್ಲ ಓದ್ತಾ ಇರಲಿ ಅದ್ರ ಜೊತೆಗೆ ಇದನ್ನು ಮಾಡಬೇಕು ಈ ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ನಾಟ್ ಓನ್ಲಿ ಮಂಡ್ಯ ನಾಟ್ ಓನ್ಲಿ ಕರ್ನಾಟಕ ನಾವು ದೇಶಾದ್ಯಂತ ಸಂಚಾರ ಮಾಡಿ ಆಹಾ ಲೋಕಲ್ ಲ್ಯಾಂಗ್ವೇಜ್ಗಳಲ್ಲಿ ತಮಿಳ್ನಾಡುಗೆ ಹೋದರೆ ತಮಿಳಲ್ಲಿ ಆಂಧ್ರ ಪ್ರದೇಶಕ್ಕೆ ಹೋದರೆ ಅಲ್ಲಿ ಕೇರಳ ಹೋದರೆ ಮಲಯಾಳಮಲ್ಲಿ ಮಾಡಬೇಕು ಅಂತ ಭಾಳ ಜಾಗರೂಕತೆಯಿಂದ ನಡೀತಾ ಒಂದು ಸಂಸ್ಥೆ ಟಾಕ್ ಟು ಇನ್ಸ್ಪೈರ್ ಓಕೆ ಈಗ ನಿಮ್ಮ ನಿಮ್ಮಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದ್ರೆ ಬೇರೆ ಅಂಗಸಂಸ್ಥೆಗಳ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಅಂಗಸಂಸ್ಥೆಗಳು ಇದೆ ಅದರ ಕೆಲಸ ಕಾರ್ಯಗಳು ಅಥವಾ ಅದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು ಹೇಗಿತ್ತು ಅಂತ ಅಂದ್ರೆ ನೋಡಿ ನಾನು ಹೇಳ್ತಾ ಇದ್ದೆ ಟು ಇನ್ಸ್ಪರ್ ಅದನ್ನ ನಾವು ಇನ್ನೊಂದು ನನ್ನ ಮಾತು ನಿಮ್ಮ ಊರಿನಲ್ಲಿ ಅಂದ್ರೆ ನಿಮ್ಮ ಊರಿನ ಆಲದ ಮರದ ಕೆಳಗೆ ಅಥವಾ ಅರಳಿ ಮರದ ಕೆಳಗೆ ಯಾರೊಬ್ಬ ಸಾಧಕ ಬಂದು ಹೇಳ್ತೀನಿ ನನ್ನ ಮಾತು ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಜೊತೆಯಲ್ಲಿ ಆ ಪ್ರಾರಂಭ ಮಾಡ್ತಾ ಇದ್ವಿ ಆಮೇಲೆ ನಾನು ಎಲ್ಲರೊಳಗೊಂದು ಬೀದಿ ನಾಟಕವನ್ನು ಪ್ರಾರಂಭ ಮಾಡಬೇಕು ಅಂತ ನಾವು ಹೊಟ್ಟಿದ್ವಿ ಅಪ್ಪಿಗೇರಿ ತಿಮ್ಮರಾಜು ಮತ್ತು ಬಸವಲಿಂಗಯ್ಯ ಸರ್ ಹಾಗೆ ಇನ್ನಿತರ ಒಳ್ಳೆಯ ವ್ಯಕ್ತಿಗಳ ಜೊತೆಗೂಡಿ ನಾವು ಒಂದು ಈ ಬೀದಿ ನಾಟಕಗಳನ್ನ ಮಾಡಬೇಕು ಅಂತ ಹೊರಟಿದ್ವಿ ಅದು ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಪ್ರತಿ ವಾರ ಶನಿವಾರ ಮತ್ತು ಭಾನುವಾರ ಪ್ರತಿ ಹಳ್ಳಿ ಹಳ್ಳಿಗೂ ಸಂಚಾರ ಮಾಡುವ ನಾವು ಇಡೀ ಮಂಡ್ಯ ಕ್ಷೇತ್ರನ ಎಲ್ಲ ಕಡೆ ಸಂಚಾರ ಮಾಡಿ ಅಥವಾ ಬೇರೆ ಕಡೆಗೂ ಹೋಗಿ ನಾವು ಈ ಸಾಮರಸ್ಯವನ್ನು ಹುಟ್ಟಾಕ್ಬೇಕು ಹೆಂಗೆ ಉಟ್ಟಾಕೋದನ್ನು ನಾನು ಹೋಗು ನಿಂತ್ಕೊಂಡು ಹೇಳಿದ್ರೆ ಯಾರು ಕೇಳಲ್ಲ ಒಂದೊಳ್ಳೆ ಬೀದಿ ನಾಟಕವನ್ನು ಮಾಡುವ ಮೂಲಕ ಕಮ್ಮಿ ವೆಚ್ಚದಲ್ಲಿ ಎಲ್ಲರಿಗೂ ತಿಳ್ಮೊಳ್ಕಿ ತಿಳಿ ತಿಳಿಯುವಂಥ ಒಳ್ಳೆಯ ಟಾಪಿಕ್ ಇಟ್ಕೊಂಡು ಮಾಡಬೇಕು ಅಂತ ನಾವು ಬೀದಿ ನಾಟಕ ಮಾಡ್ತಾ ಇದ್ವಿ ಆಮೇಲೆ ಯೂಶ್ವಲಿ ನಾನು ನನ್ನ ತಮಗೆ ಹೇಳ್ಬೇಕು ನಮ್ಮ ಮನೆಯಲ್ಲಿ ನಮ್ಮ ತಾತನ ಮನೆಯಲ್ಲಿ ಅವಾಗ ಶನಿ ಮಹಾತ್ಮನ ಕತೆ ಓದಿಸ್ತಾ ಇದ್ರು ಅದು ಅದತ್ರ ಒಂದು ಮೂವತ್ತೈದು ವರ್ಷದಿಂದ ಮಾಡ್ತಾಯಿದ್ದಾರೆ ಸೊ ನಮಗೆ ಭಾಳ ಸ್ವಲ್ಪ ಯೋಚನೆ ಮಾಡೋ ಶಕ್ತಿ ಬಂದಾಗ ಒಂದು ವರ್ಷ ಓದಿಸಿದ್ರು ಅದೇ ವಿಕ್ರಮಾದಿತ್ಯನ ಕತೆ ಸತ್ಯ ಹೇಳ್ಬೇಕು ಸುಳ್ಳು ಹೇಳಬಾರ್ದು ಅದರಲ್ಲಿ ಒಂದು ಕ್ಲಿಯರ್ ಆಗಿರೋ ಅಂಥ ಒಂದು ಸಿಕ್ತು ಏನು ಸಿಕ್ತು ನೀತಿ ಪಾಠ ಸಿಕ್ತು ಆಯಿತು ಮುಂದಿನ ವರ್ಷವೂ ಅದೇ ಕತೆ ಅದು ಮುಂದಿನ ವರ್ಷ ಅದೇ ನಾನು ನೋಡುತ್ತೇನೆ ಬರೀ ಅದೇ ಕತೆ ಒಂದೇ ಕತೆ ನಾನು ತಿಳ್ಕೊಂಡಿದ್ದೀನಿ ನಮ್ಮ ಮನೇಲಿ ಅಮ್ಮ ನಾನು ಸಾಕು ತಿಳ್ಕೊಂಡಿದ್ದೀನಿ ಸುಳ್ಳು ಹೇಳಬಾರ್ದು ಸತ್ಯ ಎಂದಿದ್ರೆ ಏನೋ ಪ್ರಾಬ್ಲಮ್ ಆಗೋಲ್ಲ ನನಗೆ ಬೇರೆ ಕತೆ ಹೇಳಿ ಸೊ ನನಗನ್ನಿಸ್ತು ಇಲ್ಲ ನಾನು ನಾನೇನೋ ಒಂದು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಶ್ರಾವಣ ಟೈಮಲ್ಲಿ ನಮ್ಮ ಮನೆ ಅಂಗಳದಲ್ಲಿ ಅಥವಾ ನನಗೆ ಪರಿಚಯಿಸಿರೋ ಮನೆ ಅಂಗಳದಲ್ಲಿ ಶೇಕ್ಷ ಬಗ್ಗೆ ಯಾಕೆ ಹೇಳ್ಬಾರ್ದು ಭಾರತದ ಶ್ರೇಷ್ಠ ವ್ಯಕ್ತಿ ಬಗ್ಗೆ ಒಂದಿನ ಟಾಪಿಕ್ ಯಾಕೆ ಇಡಬಾರ್ದು ಅಥವಾ ಕಗ್ಗದ ಬಗ್ಗೆ ಯಾಕೆ ಹೇಳ್ಬಾರ್ದು ಅಥವಾ ಕುವೆಂಪು ಅವ್ರ ಬಗ್ಗೆ ಯಾಕೆ ಹೇಳ್ಬಾರ್ದು ಅಲ್ವಾ ಒಬ್ಬ ದೊಡ್ಡ ಕ್ರೀಡಾಪಟು ಬಗ್ಗೆ ಹೇಳ್ಬೋದು ಎಲ್ಲ ಟಾಪಿಕ್ ಇಟ್ಕೊಂಡು ಮನೆಯ ಅಂಗಳದಲ್ಲಿ ಒಂದು ದಿನ ಅಂತ ಅದೊಂದು ನಾವು ಮಾಡ್ಕೊಂಡು ಸರ್ ನೀವು ಪುಸ್ತಕಗಳನ್ನ ಓದಿದ್ದು ಮಾತ್ರ ಅಲ್ಲ ಅಥವಾ ಸಾಹಿತ್ಯದ ಬಗ್ಗೆ ಹೆಚ್ಚಿನ ಒಲವಿದ್ದು ಮಾತ್ರ ಅಲ್ಲ ನೀವು ಕೂಡ ಪುಸ್ತಕವನ್ನ ಬರಿತಾ ಇರೋದು ಸೊ ನಿಮಗೆ ಹೇಗೆ ಅನಿಸ್ತು ಅಂದ್ರೆ ಎಲ್ಲವೂ ಕೂಡ ಅನುಭವ ಆಗತ್ತೆ ನಾವು ಅನುಭವಿಸಿದ್ದು ನಾವು ಮಾತಿನಲ್ಲಿ ಹೇಳಿದ್ದು ಅಥವಾ ನಾವು ಬರೆಯೋದು ಬೇರೆಯವ್ರಿಗೆ ಅದು ಮಾರ್ಗದರ್ಶನ ಕೂಡ ಆಗ್ತಾ ಇರತ್ತೆ ಸೊ ಅದ್ರ ಬಗ್ಗೆ ನಿಮ್ಮ ಅನುಭವ ಹೇಗಿತ್ತು ಅಂತ ಇಲ್ಲ ನಾನು ಒಂದಷ್ಟು ಫಿಕ್ಷನ್ಸ್ ನಾನ್ ಫಿಕ್ಷನ್ಸ್ ಬುಕ್ಸು ತುಂಬಾ ಓದ್ತೀನಿ ಅದರಲ್ಲಿ ಒಂದು ಟಾಪಿಕ್ ಬೇಸ್ಡ್ ಇಲ್ಲಿ ಅಥವಾ ಒಂದು ಕತೆ ಅಥವಾ ಒಂದು ಇದು ಇಂಥ ಪುಸ್ತಕಗಳನ್ನ ಜಾಸ್ತಿ ನಾವು ಓದಿರ್ತೀವಿ ಅಥವಾ ಒಳ್ಳೊಳ್ಳೆ ವ್ಯಕ್ತಿ ಬಗ್ಗೆ ಓದಿರ್ತೀವಿ ಸೊ ನನಗೆ ನನ್ನ ಅನುಭವದ ಅಂದರೆ ಸಮಾಜದ ಅಂದರೆ ನನ್ನ ಅಂದರೆ ಸಮಾಜದ ಅನುಭವನ ಹೇಳ್ಕೊಂಡು ಹೋಗ್ಬೇಕು ಒಂದು ಟಾಪಿಕ್ ವೈಸ್ ಒಂದು ಟಾಪಿಕ್ ಹಾಕೋದು ಒಂದು ಪೇಜ್ ಒಳ್ಳೆಯ ಟಾಪಿಕ್ ಈ ಥರ ನನಗೆ ಒಂದು ತುಂಬ ಯೂನಿಕ್ ಐಡಿಯಾಗಳನ್ನ ಹೊಳಿತೀವಿ ಸೊ ಆ ನಿಟ್ಟಿನಲ್ಲಿ ನಾವು ನಾವು ಮೂರ್ಖ ಮಾನವರು ಕೆಳಗಡೆ ಸಪ್ಟಾಗಿ ನಮ್ಮನ್ನು ನಾವು ಅರಿತಾಗ ಅಂತ ಪುಸ್ತಕ ಅಂದರೆ ನಮ್ಮನ್ನ ನಾವು ಅರ್ಥಾಗ ಅನ್ಸುತ್ತೆ ಅಯ್ಯೋ ನಾವು ಇಷ್ಟು ಮೂರ್ಖನ ಇಲ್ಲ ನಮ್ಮನ್ನ ನಾವು ಅರಿಲಿಲ್ಲ ಅಂದರೆ ನಮ್ಗೆ ಅಯ್ಯೋ ನಾನು ಶ್ರೇಷ್ಠ ನಾನೇ ಮೇಧಾವಿ ನೀವು ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿನ ಕೇಳಿ ಅಯ್ಯೋ ನನ್ನ ಮೂರ್ಖ ಅಥವಾ ಬೆದ್ದ ನಾನು ಏನೂ ಗೊತ್ತಿಲ್ಲ ಅಂತ ಹೇಳ್ತೇನೆ ಯಾಕೆಂದ್ರೆ ಅವನು ಅವನ್ನ ಕಂಪ್ಲೀಟಾಗಿ ಅರ್ತಿರ್ತೇನೆ ಯಾರು ಅರ್ಧ ಇರ್ತಾನ ಅರ್ಧ ಮಡಿಕೆ ಏನೋ ಹೇಳ್ತಾರಲ್ಲ ಹಂಗೆ ಸೊ ಹಂಗಾಗಿ ನಾವು ನಾವು ಮೂರ್ಖ ಮಾನವರು ನಮ್ಮನ್ನು ಅರಿತಾಗ ಅಂತ ಪುಸ್ತಕ ಬರೀ ಕೇಳ ಹೊರಟೆ ಸೊ ಅದರಲ್ಲಿ ಒಂದಷ್ಟು ಟಾಪಿಕ್ ಉದಾಹರಣೆಗೆ ಒಂದು ಬುಟ್ಟಿ ಮತ್ತು ವಸ್ತುಗಳು ಅಂತ ಟಾಪಿಕ್ ಅಂದರೆ ನಾನು ವಿನಯ್ ಅಥವಾ ನೀವು ಅಥವಾ ಒಬ್ಬ ಮನುಷ್ಯ ಒಂದು ಬುಟ್ಟಿ ಒಂದು ಒಂದು ಕ್ಯಾರಿಯಿಂಗ್ ಥರ ನಾವು ಅದರಲ್ಲಿ ಒಳ್ಳೆಯ ವಸ್ತುಗಳನ್ನ ಹಾಕೋಬೇಕು ನೋಡಿ ನೀವು ಸಂದರ್ಶನ ಮಾಡ್ತಿದ್ದೆ ಅಂಥ ಒಳ್ಳೆಯ ವ್ಯಕ್ತಿಗಳ ಜೊತೆ ಸಂದರ್ಶನ ಮಾಡಿ ಆ ಒಳ್ಳೆಯ ವಿಚಾರಗಳನ್ನ ಆ ಬುಟ್ಟಿಗೆ ಹಾಕೋಬೇಕು ಅಥವಾ ಒಳ್ಳೆಯ ವಿಚಾರಧಾರೆಗಳನ್ನ ಹಾಕೋಬೇಕು ಒಳ್ಳೆಯ ಸಜ್ಜನರ ಸಹವಾಸದ ಒಂದು ವಿಷಯಗಳನ್ನ ಹಾಕೋಬೇಕು ಆ ಬುಟ್ಟಿಲಿ ಆಗ ಅದು ಒಳ್ಳೆಯ ಪ ಪುಷ್ಪಗಳು ಒಳ್ಳೆಯ ವಾಸನೆ ಇದ್ದರೆ ಆ ಬುಟ್ಟಿ ಹತ್ರ ಹೋದ್ರೆ ಅಂದರೆ ನಿಮ್ಮ ಹತ್ರ ಬಂದರೆ ಅದು ತುಂಬ ಖುಷಿ ಕೊಡುತ್ತೆ ಒಳ್ಳೆ ಸುಗಂಧ ಬೀರುತ್ತದೆ ಒಳ್ಳೆಯ ಸಜ್ಜನ ಜೊತೆ ಇದೆ ಅನ್ಸುತ್ತೆ ಅದೇ ಆ ಬುಟ್ಟಿಗೆ ಕೆಟ್ಟದನ್ನ ಹಾಕೊಂಡ್ರೆ ಕೆಟ್ಟ ಕಲ್ಮಶಗಳನ್ನು ಕೆಟ್ಟ ವಿಚಾರಗಳನ್ನ ಜಾತಿ ದೇಶದ ಧರ್ಮಗಳ ದ್ವೇಷಗಳನ್ನ ತುಂಬಿಕೊಂಡ್ರೆ ಏನಾಗುತ್ತೆ ಆ ಬುಟ್ಟಿ ದೂರದಿಂದನೇ ಆದರೂ ಹತ್ರ ಹೋಗೋದು ಬೇಡ ಹಾಗೆ ಒಂದು ಬುಟ್ಟಿ ಮತ್ತು ವಸ್ತುಗಳು ಅಂತ ಒಂದು ಆಮೇಲೆ ಮೈಸೂರು ಪಾಕ್ ಮತ್ತು ಪರ್ಸು ಅಂತ ಟಾಪಿಕ್ ಅಂದರೆ ಈ ಥರ ವಿಶೇಷ ಟಾಪಿಕ್ಗಳು ಏನು ಮೈಸೂರು ಪಾಕ್ ಮತ್ತು ವಸ್ತು ನಿಮಗೆ ಕುತೂಹಲ ಬರುತ್ತಲ್ಲ ಸೊ ನಮ್ಮ ತಂದೆ ತಾಯಿ ಅಥವಾ ನಿಮ್ಮ ತಂದೆ ಎಲ್ಲ ಸಾಮಾನ್ಯವಾಗಿ ನಾವು ಬಡ ಅಂದರೆ ಮೀಡಿಯಮಲ್ಲಿ ಇದ್ದವರೆಲ್ಲ ಆಗ ಮದುವೆಗಲ್ಲಿ ಹೋಗ್ತಿದ್ರು ಮದುವೆಯಲ್ಲಿ ಏನು ಬೆಳೆಸಾರು ಒಳ್ಳೆ ಹಪ್ಪಳ ಮೈಸೂರು ಪಾಕು ಎಲ್ಲ ಮಾಡ್ತಿದ್ರು ನಾನು ನಮ್ಮ ಆಬ್ಸೆನ್ಸಲ್ಲಿ ಉದಾಹರಣೆ ನೀವು ಹೋಗಿರ್ತಿರ್ಲಿಲ್ಲ ಅಂದ್ಕೊಳ್ಳಿ ಆಗ ನಮ್ಮ ತಾಯಿಯಿಂದ ಇರುವು ಪರ್ಸ್ ಏನೋ ಅಂಥವ್ರು ಅದ್ರಲ್ಲಿ ನಾನು ಮೈಸೂರು ಪಾಕ್ ಎತ್ತಿ ಮೆತ್ತ ಇಟ್ಕೋತಾ ಇದ್ರು ಸೊ ಅದರಲ್ಲಿ ನಮ್ಮ ತಾಯಿಯ ಒಂದು ಭಾವನೆಗಳನ್ನ ನೋಡಿ ಎಷ್ಟು ಒಂದು ಮೈಸೂರು ಪಾಕು ಮತ್ತು ಪರ್ಸು ಅಂತ ಬರೀತಾ ಅದರಲ್ಲಿ ಎಷ್ಟು ಭಾವನೆ ಇದೆ ನಾವು ತಂದೆ ತಾಯಿಯನ್ನು ದೂರ ಮಾಡ್ತೀವಿ ಏನ್ ನಾವು ಬೆಳೆದ್ಬಿಟ್ಟು ಒಂದ್ ಸ್ವಲ್ಪ ರೆಕ್ಕೆ ಬಂದ ತಕ್ಷಣ ಸೊ ನಾವು ಎಮೋಷ್ನಲ್ ವ್ಯಕ್ತಿನೂ ಸಹ ಆಗ್ಬೇಕು ಆ ವಿಷಯಗಳನ್ನೆಲ್ಲ ನಾವು ತಿಳ್ಕೊಬೇಕು ಅಯ್ಯೋ ತಿಳ್ಕೋಬೇಕು ಮೈಸೂರು ಪಾಕ್ ತರ್ತಾ ಇದ್ರು ಹಾ ಎಷ್ಟು ಸೂಕ್ಷ್ಮ ವಿಷಯ ಅಲ್ವಾ ಸೊ ಆ ಥರ ನಾನು ಬರೀತಾ ಸಕ್ಕರೆ ದೋಣಿ ಅಂತ ಅಥವಾ ಪೆಪರ್ಮೆಂಟ್ ಅಂತ ಈ ಥರ ತುಂಬಾ ಟಾಪಿಕಲ್ಲಿ ತುಂಬಾ ವಿಭಿನ್ನ ವಿಷಯಗಳನ್ನ ಸಮಾಜಕ್ಕೆ ಬೇಕಾಗಿರುವಂಥ ಟಾಪಿಕ್ಗಳನ್ನ ಅದರಲ್ಲಿ ಒಂದು ಹಾಸ್ಯವಾಗಿ ಅಥವಾ ಅದರಲ್ಲಿ ಒಂದು ಭಾವನಾತ್ಮಕವಾಗಿ ಅದರಲ್ಲೊಂದು ವಿಷಯ ಹೇಳ್ತಾ ನಾನು ಬರಿತಾ ಇದ್ದೀನಿ ಸ್ವಲ್ಪ ದಿನಗಳ ಪ್ರಕಟಕ್ಕೂ ಬಂದಿದೆ ಟಾಕ್ ಟು ಇನ್ಸ್ಪೈರ್ ಬಗ್ಗೆ ಮಾತಾಡ್ತಾ ಇದ್ದೆ ಸೊ ಅದಾದ್ಮೇಲೆ ನಿಮಗೆ ಕಾಲ್ಗಳು ಬರುತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕಾಲ್ ಮಾಡ್ತಾರೆ ಮಹಾರಾಜರು ಕೂಡ ನಿಮಗೆ ಕಾಲ್ ಮಾಡಿದರು ಅಂತ ಸೊ ಏನು ಮಾತಾಡಿದ್ರು ಸೊ ಆ ಸಮಯ ನಿಮಗೆ ಹೇಗೆ ಅನಿಸ್ತು ಅಂತ ನೋಡಿ ನಾವು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಬದುಕಬೇಕಾದ್ರೆ ನಮಗೆ ಮಹಾರಾಜರ ಬಗ್ಗೆ ಎಷ್ಟು ಗೌರವ ಇದೆ ಮಹಾರಾಜರು ಅಂತ ಹೆಸರು ಹೇಳೋಕ್ಕೆ ನಮಗೆ ಭಯ ಆಗುತ್ತೆ ಈಗ ನಾವು ಯಾಕಂದ್ರೆ ಮೈಸೂರು ಭಾಗದಲ್ಲಿರೋದ್ರಿಂದ ನಮ್ಮ ಪ್ರತಿ ಮನೆಗಳಲ್ಲೂ ಒಡೆಯರವರ ಫೋಟೋ ಮತ್ತು ವಿಶ್ವೇಶ್ವರಯ್ಯ ಫೋಟೋ ನಾವು ಇಟ್ಕೊಂಡಿರ್ತೀವಿ ಅಷ್ಟು ನಾವು ಗೌರವ ಕೊಡ್ತೀವಿ ನಾನು ಟು ಇನ್ಸ್ಪೈರ್ ಅಂತ ಒಂದು ಕಾರ್ಯಕ್ರಮ ಗುರುಜಿ ಗುರುರಾಜ್ ಕರ್ಜಗಿಯವರು ಕೃಷ್ಣಗೌಡರು ಎಲ್ಲ ಬಂದು ಭಾಳ ಅದ್ಭುತವಾಗಿ ಮಾತಾಡಿದ್ರು ಅದು ನಾವು ಯೂಟ್ಯೂಬಲ್ಲಿ ನಾವು ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಂಡು ರಿಲೀಸ್ ಮಾಡಿದ್ವಿ ರಿಲೀಸ್ ಮಾಡಿ ಎಲ್ಲ ಆಯಿತು ಒಂದು ತಿಂಗಳ ಹತ್ತಿರ ಆಗಿತ್ತು ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆ ಸಮಯ ಅನಿಸುತ್ತೆ ಒಂದು ಆ ಅಷ್ಟೊತ್ತಿಗೆ ತುಂಬ ಫೋನ್ಗಳು ಬರ್ತಿತ್ತು ನನಗೆ ಕರ್ನಾಟಕಾದ್ಯಂತ ಯೂಟ್ಯೂಬಲ್ಲಿ ಚೆನ್ನಾಗಿ ನೋಡಿ ನನ್ನ ನಂಬರ್ ಇದ್ದಂದರೆ ಫೋನ್ ಮಾಡ್ತಾಯಿದ್ರು ನಾನು ಫೋನ್ ಮಾಡಿದ್ರು ಇಂಗ್ಲೀಷಲ್ಲಿ ಮಾತಾಡಿದ್ರು ಭಾಳ ಚೆನ್ನಾಗಿತ್ತು ಬೆಲ್ಡ್ ವೆರಿ ಹ್ಯಾಪಿ ಸಿಂಗ್ ಯುವರ್ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಆಮೇಲೆ ಕನ್ನಡದಲ್ಲಿ ಮಾತಾಡ್ತಾ ಹೋದ್ರು ನಾನು ಭಾಳ ಸಂತೋಷ ಆಯಿತು ಸರ್ ಭಾಳ ಖುಷಿ ಆಯ್ತು ಸರ್ ತಾವು ನಮ್ಗೆ ಹೇಳಿದ್ದಕ್ಕೆ ನೆಕ್ಸ್ಟ್ ನಾವು ಸಪೋರ್ಟ್ ಮಾಡಿ ನಾವೆಲ್ಲ ಭಾಳ ಚೆನ್ನಾಗಿ ಮಾಡ್ತೀವಿ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂದರೆ ನಾನು ಯೂಜಲಿ ಲಾಸ್ಟಲ್ಲಿ ಕೇಳ್ತೀನಿ ಸರ್ ಸರ್ ತಮ್ಮ ಹೆಸರಿನ ತಿಳ್ಕೋರು ನಾನು ಹಂಗೆ ಅವ್ರನ್ನೂ ಸರ್ ತಮ್ಮ ಸಂದಿಲ್ವಾ ನಾನು ಎದುವೇರ್ ಮಾತಾಡ್ತೀನಿ ನನಗಾಗಿ ಎಷ್ಟು ಒಬ್ಬ ಸಾಮಾನ್ಯ ಯುವಕನಿಗೆ ಅಥವಾ ಹುಡುಗನಿಗೆ ಸಾಮಾನ್ಯ ಪ್ರಜೆಗೆ ನಮಗೆ ಈಗಲೂ ಮಹಾರಾಜರೇ ಅವರು ಏನೇ ಆಗಿರ್ಬೋದು ಅಂದರೆ ಈಗ ಕರ್ನಾಟಕ ಸರ್ಕಾರ ಅಲ್ವಾ ಭಾಳ ಖುಷಿಯಾಯಿತು ಒಂದು ಸಣ್ಣ ಪ್ರತಿಭೆಯನ್ನು ಒಂದು ಸಣ್ಣ ಒಂದು ಇದನ್ನು ನೋಡಿ ಪ್ರೋತ್ಸಾಹದ ಕರೆ ಮಾಡೋದು ಅದೇ ಥರ ನಮ್ಮ ಮಾಜಿ ಸಚಿವಾದಂಥ ಸುರೇಶ್ ಕುಮಾರ್ ಅವರು ಸುರೇಶ್ ಕುಮಾರ್ ತಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮನ್ನು ಶೇರ್ ಮಾಡಿದರು ಶೇರ್ ಮಾಡಿ ಈ ಥರ ಮಂಡ್ಯ ದಿವಕ ಒಂದು ಪ್ರಾರಂಭ ಮಾಡಿದ್ದಾನೆ ಭಾಳ ಒಳ್ಳೆ ಪ್ಲಾಟ್ಫಾರ್ಮ್ ಪ್ಲೀಸ್ ಸಪೋರ್ಟ್ ಅಂತ ಅವ್ರು ಫೋನ್ ಮಾಡಿ ಅವರು ಅಷ್ಟೇ ಕೊನೆ ತನಕ ಯಾರೂ ಅಂತ ಇರಲಿಲ್ಲ ಫಸ್ಟ್ ಎಲ್ಲ ವಿಷಯ ತಿಳ್ಕೊಂಡ್ರು ಆಮೇಲೆ ನಾನಪ್ಪ ಶಿಕ್ಷಣ ಸಚಿವರು ಇದ್ದೀನಿ ಸುರೇಶ್ ಕುಮಾರ್ ಅನ್ನೋದು ಆ ಥರ ಒಂದು ಅಷ್ಟು ಆಮೇಲೆ ಒಂದು ದೊಡ್ಡ ದೊಡ್ಡ ನಂದು ಟಾಕ್ ಟು ಇನ್ಸ್ಪೈರ್ ಬಗ್ಗೆ ಪ್ರಕಟ ಆಗಿದೆ ಸೊ ನನಗೆ ಭಾಳ ಖುಷಿಯಾಗುತ್ತೆ ಯಾಕಂದರೆ ನನ್ನೊಂದು ಸಣ್ಣ ಪ್ರಯತ್ನ ಭಾಳ ದೊಡ್ಡ ಸಾಧನೆ ಥರ ತೋರಿಸ್ತಾರೆ ಅಂದರೆ ಯಾಕಂದ್ರೆ ಮನುಷ್ಯ ಎಷ್ಟು ಒಳ್ಳೆತನ ಇದೆ ನೋಡಿ ಅಲ್ವಾ ಸೊ ಒಂದು ಸಣ್ಣ ಪ್ರಯತ್ನಕ್ಕೆ ಎಷ್ಟು ಪ್ರೋತ್ಸಾಹ ಬೆಂಬಲಗಳು ಸಿಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾನು ಇನ್ನೂ ಮಾಡ್ಬೇಕು ಮಾಡ್ಬೇಕು ಮಾಡಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಜೀವನ ಒಂದು ಖಾಲಿ ಪೇಪರು ನಾವು ಚುಕ್ಕಿ ಆಗ್ತಾ ಹೋಗ್ಬೇಕು ಚುಕ್ಕಿ ಅಂದರೆ ಒಂದು ಪ್ರಯತ್ನ ಚುಕ್ಕಿ ಆಗ್ತೀನಿ ಚುಕ್ಕಿ ಹಾಕ್ತೀನಿ ಚುಕ್ಕಿ ಆಗ್ತೀನಿ ಆ ಚುಕ್ಕಿ ಪ್ರಯತ್ನಗಳು ಪ್ರಯತ್ನಗಳು ದೂರದಲ್ಲಿ ಒಂದಿನ ದೂರದಲ್ಲಿ ನಿಂತ್ಕೊಂಡು ನೋಡಿದ್ರೆ ಒಂದು ಅದ್ಭುತ ಚಿತ್ರ ಆಗಿರುತ್ತೆ ಅದು ನೀವು ಸಾಧಕ ಮಾಡುತ್ತೆ ಅಥವಾ ಇನ್ನೊಂದೇನು ಯಶಸ್ವಿ ವ್ಯಕ್ತಿಯಾಗಿ ಮಾಡುತ್ತೆ ನಾವು ಇವತ್ತೇ ಏನೂ ಹಾಕ್ದೆ ನಾನು ಕೊನೆಗೆ ಒಂದೇ ದಿವಸ ಚಿತ್ರ ಬಿಡಿಸ್ತೀನಿ ಅಂದರೆ ಅದು ಅಸಾಧ್ಯ ನಮ್ಮ ಏನು ಉದಾಹರಣೆ ದುಡ್ಡನ್ನಾಗೋ ಅಥವಾ ಇನ್ನೊಂದೇನಾದ್ರೂ ರೇ ಬಿಡು ಅವ್ರ ತಂದೆದು ಮಾಡಿ ಇಟ್ಟಿದ್ರು ಅಥವಾ ಒಂದೊಂದೇನು ಅಂತ ನಾವು ಹೇಳಿ ನಾವು ಆದ್ದರಿಂದ ನಾವು ಹೊರಬಾಡೇ ಬಂದುಬಿಡ್ತೀವಿ ಆದರೆ ಯಾವುದೇ ಸಾಧಕ ನೋಡಿ ಅವನು ಏನೇ ಒಂದು ಚೌಕಟ್ಟಲ್ಲಿ ಅದರಲ್ಲಿ ಅವನು ಬೆಳೀತಾ ಹೋಗ್ತಾನೆ ಹಂಗಾಗಿ ನಾವೆಲ್ಲ ಜೀವನದ ಚೌಕಟಿಗಳನ್ನ ಹಿಡಿಯೋಣ ಅದ್ಭುತವಾದಂಥ ಒಂದು ಚಿತ್ರ ಆಗೋಣ ಒಬ್ಬ ಸಾಧಕ ಆಗೋಣ ಅಂತ ನಾನು ಹೇಳ್ತೀನಿ ಓಕೆ ನಿಮ್ಮ ಎನ್ ಜಿ ಓಗಳ ಜೊತೆಗೆ ಇನ್ನು ಬೇರೆ ಈಗಾಗಲೇ ಎನ್ ಜಿ ಜೊತೆಗೆ ನಿಮಗೆ ಒಂದು ಒಳ್ಳೆ ಓಡನಾಟ ಸಂಬಂಧ ಇದೆ ಅಂತ ಇಲ್ಲ ನಾನು ಮಂಡ್ಯದಲ್ಲಿ ತುಂ ತುಂಬ ಸಂಘ ಸಂಸ್ಥೆಗಳ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ ಭಾಳ ಸಾಮರಸ್ಯದ ಒಳ್ಳೆಯ ಒಡನಾಟಗಳು ನನಗೆ ಅದರಲ್ಲಿ ಅದ್ಭುತವಾಗಿ ಮಂಡ್ಯದ ಕರ್ನಾಟಕ ಸಂಘ ಅಂತಿದೆ ಅದರಲ್ಲಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರು ಅಂತಿದ್ದಾರೆ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಅವ್ರಿಗೆ ಎಪ್ಪತ್ತೈದು ವರ್ಷ ಆದರೆ ಯಾವ ಯುವಕನಿಗೂ ಅವರು ಸರಿಸಮಾನವಾಗಿ ನಡೀತಾ ಇದ್ದಾರೆ ಅಂದರೆ ಮಂಡ್ಯದ ಜಾನಪದ ಅಥವಾ ಒಂದು ಏನು ಸಾಂಸ್ಕೃತಿಕ ಒಂದು ರಾಯಭಾರಿಯಾಗಿ ಕೆಲಸ ಇದ್ದಾರೆ ಎಷ್ಟು ಚೆನ್ನಾಗಿ ಕೆಲಸ ಅಂದರೆ ಅವ್ರ ಜೊತೆ ನಾನು ಸ್ವಲ್ಪ ಓಡಾಡ್ತಾ ಇದ್ದೀನಿ ಓಡಾಡ್ತಿರ್ತೀನಿ ರಾತ್ರಿ ಹತ್ತು ಗಂಟೆ ಆಗಲಿ ಹನ್ನೊಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಅವ್ರು ಬರೀ ತಮ್ಮ ಮಂಡ್ಯದ ಬಗ್ಗೆ ಅಥವಾ ಒಂದು ಪ ಸಾಂಸ್ಕೃತಿಕವಾಗಿ ಯೋಚನೆ ಮಾಡಿದರೆ ಆಗ ನನಗೆ ನನ್ಸುತ್ತೆ ಅಯ್ಯೋ ನನಗೆ ಮೂವತ್ತು ಮೂವತ್ತೈದು ವರ್ಷದ ಹುಡುಗ ನನಗೆ ಆ ಒಂದು ಜೋಶ್ ಇಲ್ವಲ್ಲ ಆ ಜೋಶ್ ನಾನು ಅವರಿಂದ ತಗೋತೀನಿ ಅವರಿಂದ ಒಡನಾಟ ಮಾಡ್ಕೊಂಡು ಮಾಡ್ಕೊಂಡು ಅಂಥ ಶ್ರೇಷ್ಠ ವ್ಯಕ್ತಿ ನಮ್ಮ ಜಯಪ್ರಕಾಶ್ ಗೌಡರು ಅವರು ಒಡನಾಟ ನನಗೆ ಸಿಕ್ಕಿದ್ದು ನಾನು ಅದ್ಭುತ ಮತ್ತು ಅವ್ರ ಜೊತೆ ನಮ್ಮ ಹರೀಶ್ ಸರ್ ಅಂತೆಲ್ಲ ಇದ್ದಾರೆ ಸೊ ಅವರೆಲ್ಲ ಭಾಳ ಸದಿನ ಶಿಕ್ಷಣ ಸಂಸ್ಥೆಯವರು ಭಾಳ ಅವ್ರಿಗೆ ಸಪೋರ್ಟಿವ್ ಆಗಿ ನಡೀತಾ ಇದೆ ಮತ್ತು ಅದರೊಟ್ಟಿಗೆ ನಮ್ಮ ಮಂಡ್ಯದಲ್ಲಿ ತುಂಬ ಒಳ್ಳೆಯ ಎನ್ ಜಿ ಒಗಳು ಕೆಲಸ ಮಾಡ್ತಿದ್ದೆ ಅದು ನಮ್ಮ ಮಂಗಲ ಯೋಗೀಶ್ ಆಗಿರ್ಬೋದು ಮಂಗಲ ಲಂಕೇಶ್ ಆಗಿರ್ಬೋದು ಮತ್ತು ಅನನ್ಯ ಆರ್ಟ್ ಸಂಸ್ಥೆಯ ಅನುಪಮ ಆಗಿರ್ಬೋದು ಮತ್ತು ಕಾರಸ್ವಾಡಿ ಮಾದೇವ್ರ ಸಂಸ್ಥೆ ಆಗಿರ್ಬೋದು ಮತ್ತು ನಮ್ಮ ನೇಗಿಲು ಯೋಗಿ ರಮೇಶ್ ಸರ್ ಅವರ ಸಂಸ್ಥೆ ಆಗಿರ್ಬೋದು ಮತ್ತು ಜೀವಧಾರೆ ಅಂತ ಒಂದು ಟ್ರಸ್ಟ್ ಇದೆ ನಮ್ಮ ನಟರಾಜ್ ಅವರು ಬ್ಲಡ್ ಕಂಬನೇಷನ್ ಮಾಡ್ತಾರೆ ಅವರಾಗಿರ್ಬೋದು ಮತ್ತು ನಮ್ಮ ನಮ್ಮ ಐ ನಮ್ಮ ಯಾರು ಅಂಗ ನೇತ್ರದ ಸಮಸ್ಯೆ ಇರೋರು ಅವ್ರಿಗೆ ಒಂದು ಒಂದು ಶಾಲೆ ಮಾಡ್ಕೊಂಡಿದ್ದೆ ಪ್ರೇರಣಾ ಟ್ರಸ್ಟ್ ಅಂತ ಸಂಸ್ಥೆ ಈ ಥರ ಹತ್ತು ಹಲವಾರು ಸಂಸ್ಥೆಗಳು ಅದು ಸಮಾಜ ಕಾಣ್ತಾ ಇದೆ ಮತ್ತೆ ಕಾಣದೇನು ತುಂಬಾ ಅದ್ಭುತವಾದ ಕೆಲಸ ಅದಕ್ಕೋಸ್ಕರ ಒಂದು ಸಮಾಜ ಸಮಾಜಮುಖ್ಯಾಗಿ ಇರುವಂತದ್ದು ಸೊ ಈ ಅಂಗಸಂಸ್ಥೆಗಳ ಕರ್ತವ್ಯ ಬಹಳ ದೊಡ್ಡದು ಅದರ ಅವಶ್ಯಕತೆ ಕೊನೆಯದಾಗಿ ವೀಕ್ಷಕರಿಗೆ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆದವ್ರಿಗೆ ನಾವು ಕೂಡ ಇದೇ ರೀತಿಯಾಗಿ ಆಗಬೇಕು ಸಮಾಜಕ್ಕೆ ನಮ್ಮ ಕಡೆಯಿಂದನೂ ಕೂಡ ಒಂದು ಕೊಡುಗೆ ಕೊಡಬೇಕು ಅಂತ ಅನ್ಕೊಳ್ಳೋರಿಗೆ ಏನು ಹೇಳ್ತೀರಾ ಅಂತ ಇಲ್ಲ ನಂದು ನೋಡಿ ನಾನು ಭಾಳ ಸಲ ಹೇಳ್ತಾ ಇರ್ತೀನಿ ನನಗೇನಾದರೂ ಪ್ರಶಂಸೆ ಏಕೆಂದರೆ ವಿಜಯ ಕರ್ನಾಟಕದಲ್ಲಿ ನಂದು ವೃತ್ತಿಯಲ್ಲಿ ವಿನಯತೆ ಹೊಂದಿರುವ ವಿನಯವಂತ ಅಂತ ಒಂದು ಪ್ರಕಟ ಆಯಿತು ಅಥವಾ ಇನ್ನೊಂದೇನೋ ಒಂದು ಪ್ರಶಸ್ತಿಗಳು ಸಿಕ್ತು ಅಥವಾ ನನಗೆ ಭಾಳ ಅನಿಸುತ್ತೆ ಸೊ ನಾನು ಏನು ಮಾಡಿದ್ದೀನಿ ನನ್ನ ಜೀವನದ ನೂರಾರು ಮೆಟ್ಲಲ್ಲಿ ಮೊದಲನೇ ನನ್ನ ಯಶಸ್ವಿಯಾಗಿ ಹತ್ತಿದ್ದೀನಿ ಬಟ್ ತೊಂಬತ್ತೊಂಬತ್ತು ಮೆಟ್ಲಿನ ಬಾಕಿ ಇದೆ ನಾನು ಬೇಗನೆ ಪ್ರಶಂಸೆಗೆ ಅರ್ಹನ್ ಆಗಿಬಿಟ್ನಾ ಅಥವಾ ಇದು ನನಗೆ ಏನೋ ಕಿರೀಟ ಕೊಟ್ಟಂಗೆ ಆಗತ್ತಾ ಅಂತ ಅನ್ನಿಸ್ತಾ ಇರ್ತದೆ ಆದರೆ ನಾನು ಯಾವಾಗಲೂ ಅನ್ಕೋತೀರಿ ಜೀವನದ ಗುರಿ ಶ್ರೇಷ್ಠವಾಗಿರಬೇಕು ಸಾರ್ಥಕ ಗುರಿಯಾಗಿರಬೇಕು ಮತ್ತು ಶಾಶ್ವತ ಶಾಂತಿಯನ್ನು ಉಂಟು ಮಾಡುವಂಥ ಗುರಿಯಾಗಿರಬೇಕು ಸಹಸ್ರಾರು ಜನರಿಗೆ ಉಪಯೋಗವಾಗುವಂಥ ಗುರಿಯಾಗಿರಬೇಕು ಅಂತ ಅಂದ್ಕೊಂಡು ಆ ನಿಟ್ಟಿನಲ್ಲಿ ನಾನು ಸಾಕ್ತಾಯಿದ್ದೀನಿ ಆ ಸಾಕ್ತಾ ನಾನು ನನಗೆ ನನಗೆ ಒಂದು ಕ್ವಶನ್ ಕೇಳ್ಕೊತೀನಿ ಬರ್ಕೋತಾ ಇರ್ತೀನಿ ಅವಾಗ ಅದನ್ನು ಹೇಳ್ತೀನಿ ನಾನೇನು ಸಾಧಕನೇ ಇಷ್ಟಕ್ಕೆ ಜೀವನದ ಮೊದಲನೇ ಮೆಟ್ಟಿಲು ಮುಗಿಸಿರುವ ನಾನು ನನ್ನ ಬಗ್ಗೆ ನಾನು ಹೇಳುವುದು ಎಷ್ಟು ಸರಿ ಎಂದೆನ್ನಿಸುವುದು ಒಮ್ಮೊಮ್ಮೆ ಆದರೆ ಆದರೆ ಕನಿಷ್ಠ ವ್ಯಕ್ತಿಯಾದ ನಾನು ಸಾಕಷ್ಟು ಮಂದಿಗೆ ಸ್ಫೂರ್ತಿಯಾದರೆ ಕಷ್ಟ ಮತ್ತು ನಷ್ಟವೇನು ನೋಡಿ ಕನಿಷ್ಠ ವ್ಯಕ್ತಿಯಾದರೆ ನಾನು ಸಾಕಷ್ಟು ಮಂದಿಗೆ ಸ್ಫೂರ್ತಿಯಾದರೆ ಕಷ್ಟ ಮತ್ತು ನಷ್ಟವೇನು ಎನ್ನುತ್ತಾ ನಾ ಹತ್ತಿದ ಮೊದಲನೇ ಮೆಟ್ಟಲು ಬಗ್ಗೆ ಹೇಳಲು ಹೊರಟಿದೆ ಅಂತ ಹೇಳ್ತಿ ಹೇಳಿದ್ದೀನಿ ಆಲ್ರೆಡಿ ಆದರೆ ಆದರೆ ನಾ ಕೊನೆಯ ಮೆಟ್ಟಿಲು ಹತ್ತದೆ ಮುಗಿಯುವುದಿಲ್ಲ ಎಂದು ಸ್ಪಷ್ಟದಿಂದ ಅಂಬಲದಿಂದ ಸಾಗುತ್ತಿರುವೆ ಧೈರ್ಯದಿಂದ ಸ್ಪಷ್ಟ ನಿಲುವಿನಿಂದ ಸಮಾಜದ ಸಹಕಾರದೊಂದಿಗೆ ಹಿರಿಯ ಮಾರ್ಗದರ್ಶನಿಗೆ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಎಲ್ಲರೊಳಗೊಂದಾಗಿ ನಾನು ನಡೆದೀನಿ ಓಕೆ ಇಷ್ಟೊತ್ತು ಭಾಗಿಯಾಗಿ ಭಾಳಷ್ಟು ವಿಚಾರಗಳನ್ನು ತಿಳಿಸಿದರೆ ನಿಮ್ಮ ಜೀವನದಲ್ಲಿ ಆದಂಥ ಘಟನೆಗಳಾಗಿರ್ಬೋದು ಅಥವಾ ನಿಮಗೆ ಸಮಾಜಕ್ಕೆ ಏನೆಲ್ಲ ಕೊಡುಗೆ ಕೊಡಬೇಕು ನಿಮ್ಮ ಉದ್ದೇಶಗಳಿಗೆ ನೀವು ಎಲ್ಲವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಟಿ ವಿ ಫೈವ್ನ ಸಮಸ್ತ ಸಿಬ್ಬಂದಿ ವರ್ಗದವರಿಗೆ ನಾನು ಹಾಗೂ ನಿರೂಪಣೆಯನ್ನು ನೆಲೆಸಿ ನೀವು ಭಾಳ ಸೂಕ್ಷ್ಮವಾಗಿ ಒಂದೊಂದು ಕ್ವಶನ್ನು ಭಾಳ ಅರ್ಥ ಮಾಡಿಕೊಂಡು ಭಾಳ ಸೂಕ್ಷ್ಮವಾಗಿ ಕೇಳಿದಿರ ಮತ್ತು ಮಂಡ್ಯ ಜಿಲ್ಲೆಯ ಟಿವಿ ಫೈವ್ನ ವರದಿಗಾರರಾದಂಥ ಶಶಿಕುಮಾರ್ ಅವರಿಗೂ ಸಮಸ್ತ ನಾಗರಿಕಕ್ಕೂ ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕರು ಎಲ್ಲರು ಎಲ್ಲರೊಳಗೊಂದಾಗಿ ವಂದನೆಗಳು ಓಕೆ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಬಾಹುಬಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ ಫೈವ್ ಇದು ವಾಸ್ತವದ ಪ್ರತಿರೂಪ